ಪ್ರಪಂಚ ಹೊರಗಿದೆ ಕನಸು, ಅದು ಒಳಗಿದೆ ಆಯ್ತಾ. ಅದು ನಮ್ಗೆ ಕನಸಲ್ಲಿ ಗೊತ್ತಾಗುತ್ತೆ, ಕನಸಲ್ಲಿ ಕನಸಲ್ಲಿ ನಮ್ಗೆ ಪ್ರಪಂಚ ಹೊರಗೇನು ಕಾಣ್ತದೆ, ಅದು ಇದ್ದದ್ದು ಒಳಗೆ. ಇದು ಎಚ್ಚರದ ಕನಸು, ಇಲ್ಲಿ ಪ್ರಪಂಚ ಹೊರಗೆ ಕಾಣಿಸಿದೆ, ಇರೋದು ಒಳಗೆ. ಬಟ್ ಹೌ ಇಟ್ ರೀಕನ್ವರ್ಟ್ಸ್ ಇನ್ ಟು ಸಿಗ್ನಲ್ಸ್, ದ ಸಿಗ್ನಲ್ಸ್ ಅಗೇನ್ ಇಟ್ ಮೇಕ್ಸ್ ಅ ಇಮೇಜ್ ಇನ್ ಯುವರ್ ಬ್ರೈನ್, ಹೌ ದಟ್ ಹ್ಯಾಪನ್ಸ್. ನೋ, ದಟ್ ಈಸ್ ದಟ್ಸ್ ಆ್ಯಕ್ಚುಲಿ ಆಲ್ ಅವರ್ ಫಂಕ್ಷನಿಂಗ್ ಆಫ್ ದ ನರ್ವಸ್ ಸಿಸ್ಟಮ್ ಅಂಡ್ ಆಲ್. But essentially, the, how it works, those details will leave out because they are all technical. Very right, right. Very simple understanding is that the world, what we see, is never outside. Yeah, that's true. Okay, this is important for spiritual seekers because ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಯಾಕೆ ಧ್ಯಾನ ಮಾಡಬೇಕು ಅಂತ ಯಾಕೆ ಧ್ಯಾನ ಮಾಡಬೇಕು ಅಂತ ಧ್ಯಾನ ಯಾಕೆ ಮಾಡಬೇಕಂದ್ರೆ ಸತ್ಯ ಏನಂತ ಗೊತ್ತಾಗಬೇಕು. ನಾವು ಈಗ ಮಿಥ್ಯದಲ್ಲಿ ಜೀವನ ಮಾಡ್ತಿದೆ, ಪ್ರಪಂಚ ನಮಗೆ ಉಲ್ಟಾ ಪಲ್ಟಾ ಕಾಣ್ತಾ ಇದೆ. ಇಡೀ ವಿಶ್ವ ನಮ್ಮ ಒಳಗಿದೆ, ಆತ್ಮನ ಒಳಗೆ ವಿಶ್ವ ಇದೆ ಅಂತ ಗೊತ್ತಾಗಬೇಕು. ಒಳಗೆ ಅಂತರ್ಮುಖ ಆಗಬೇಕು ಆಯ್ತಾ. ನಮ್ಮ ಮನಸ್ಸು ಏನಾಗುತ್ತೆ, ಹೊರಗಡೆ ಓಡ್ತಾ ಇದೆ, ಎಲ್ಲಿ ಹೋಗೋಣ, ಎಲ್ಲಿ ದೇವಸ್ಥಾನಕ್ಕೆ ಹೋಗೋಣ, ಈಗ ಯಾತ್ರೆಗೆ ಹೋಗೋಣ ಅಂತ. ನಮ್ಗೇನು ಗೊತ್ತಿಲ್ಲ ಅಂದರೆ ಎಲ್ಲವೂ ಇಲ್ಲಿ ಒಳಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಬಾಯಿ ತೆಗೆದಾಗ ತಾಯಿಗೆ ಪ್ರಪಂಚ ತೋರಿಸಿ, ಅದೇ ಮನಸ್ಸು ತಕ್ಷಣ. ಆ ಕೃಷ್ಣ ಯಾರು ಗೊತ್ತಾ, ಅದು ಆತ್ಮ. ಆ ಕೃಷ್ಣ ಅಂದ್ರೆ ದೇವಕಿಯ ಮಗ, ಯಶೋದೆಯ ಮಗ ಕೃಷ್ಣ. ಆದ್ರೆ ಯಶೋದೆಯ ಮಗ ಕೃಷ್ಣ ನಮ್ಮ ಆತ್ಮ. ಸೊ ಹಾಗಾಗ್ಬಿಟ್ಟು ಅದನ್ನು ಒಳಗೆ ಕಾಣಬೇಕು ಅಂತ ಹೇಳೋದಕ್ಕೆ ಅದು ಕತೆ. ಅದಕ್ಕೆ ಹೇಳ್ತಾರೆ ಅವನ ಬಾಯಲ್ಲೆಲ್ಲ ಇಡೀ ಪ್ರಪಂಚನೇ ಕಾಣ. ಅದಕ್ಕೆ ಅದನ್ನು ಒಳಗೆ ಕಾಣಬೇಕು. ಆ ಆತ್ಮವೇ ಕೃಷ್ಣ. ಏನು ಪ್ರಶ್ನೆ ಇದೆಯಾ? ಎಲ್ಲ ಇದು ಎಲ್ಲ ಇಟ್ಸ್ ನಾಟ್ ಎ ಇವೆಲ್ಲ ವಿಷನ್, ಒಳಗೆ ಕಾಣ್ತದೆ. ಓಕೆ, ಆಕ್ಚುಲಿ ನಮ್ಗೆ ಈಗ ಕಾಣ್ತಾ ಇರೋದು ಕೂಡ ಒಳಗೆ, ಆದ್ರೆ ನಮ್ಗೆ ಹೊರಗೆ ಕಂಡಾಗ ಕಾಣ್ತದೆ. ಓಕೆ, ಇದಕ್ಕೆ ಮಾಯೆ ಅಂತ ಹೇಳೋದು. ನಾವು ಜೀವನ ಮಾಡ್ತಿದ್ರಲ್ಲ, ನಾವು ವಿ ಆರ್ ಲಿವಿಂಗ್ ಇನ್ ಸಾರ್ಟ್ ಆಫ್ ಇಲ್ಯೂಷನ್. ಆನಂದ ಹೊರಗಡೆ ಹುಡ್ತೇವೆ, ಇರೋದು ಆನಂದ ಒಳಗಡೆ. ಪ್ರಪಂಚ ಹೊರಗೆ ಕಾಣ್ತಾ ಇದ್ದೇವೆ, ಇರೋದು ಪ್ರಪಂಚ ಒಳಗಡೆ. ಅಲ್ಲಲ್ಲ, ಅದೇ ಅಲ್ಲಿ ಏನಂದ್ರೆ, ನಿಮ್ಗೇನಂದ್ರೆ ನಿಮಗೆ ಇದನ್ನು ಕನಸಿನಲ್ಲಿ ಇನ್ ಡ್ರೀಮ್ ಪ್ರಪಂಚ ಒಳಗೆ ಕಾಣುತ್ತೋ ಹೊರಗೆ ಕಾಣುತ್ತೋ? ಪ್ರಪಂಚದಲ್ಲಿ ಗುಡ್ಡ ಹತ್ತಿರ ಕನಸಿನಲ್ಲಿ, ಅದು ಗುಡ್ಡ ಹೊರಗಿದೆಯೋ ಒಳಗಿದೆಯೋ? ಕನಸು ಸ್ವಿಮ್ಮಿಂಗ್ ಮಾಡ್ತೀರಾ? ನೀರಲ್ಲಿದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ? ಹೊರಗಿದೆಯಾ ಹೊರಗಿದೆಯೋ? ಅಂದ್ರೆ ಅವಾಗ ಗೊತ್ತಾಗಲ್ಲ, ಅವಾಗ ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಲಿ ಆ ಕನಸು ಕಾಣ್ತಾ ಇರೋದು ನಿಜ ಕಾಣ್ತದೆ. ಈಗಲೂ ಇದು ಕನಸು ಕಾಣ್ತಾ ಇದೆ, ನಿಜ ಕಾಣ್ತಾ ಇದೆ. ಈ ಕನಸಿಗೆ ಮಾಯಿ ಅಂತ ಹೇಳೋದು. ಪ್ರಶ್ನೆ ಅಂದ್ರೆ ಧ್ಯಾನ ಮಾಡಿ ಈ ಕನಸಿಂದ ಹೊರಗೆ ಬರ್ತೀರಾ ಅಂತ ಪ್ರಶ್ನೆ. ಅದು ಈ ಕನಸಲ್ಲಿ ಸಿಕ್ಕಾಮಲ್ಲಿ ಒದ್ದಾಡ್ತೀರಾ ಅಂತ ಪ್ರಶ್ನೆ ಅಷ್ಟೇ. ಧ್ಯಾನ ಯಾಕೆ ಮಾಡ್ಬೇಕಂದ್ರೆ ಈಗ ಎಚ್ಚರದ ಕನಸಿಂದ ಹೊರಗೆ ಬರಬೇಕು. ಸತ್ಯ ಏನಂತ ಗೊತ್ತಾಗಬೇಕು. ಸತ್ಯ ಏನು ಗೊತ್ತಾಗಬೇಕು? ಆತ್ಮ, ಆತ್ಮಸ್ವರೂಪಿ ಗೊತ್ತಾಗಬೇಕು, ಅದು ಸತ್ಯ. ಅದು ಗೊತ್ತಾಗದೆ ನಾವು ಎಲ್ಲೆಲ್ಲೋ ಎಲ್ಲೆಲ್ಲೋ ಹುಡ್ತಾ ಇದ್ದೇವೆ. ಇದು ಕನಸು, ಈ ಕನಸಿಗೆ ಮಾಯೆ ಅಂತ ಹೇಳ್ತಾರೆ. ಗಾಡ್ ಇಸ್ ಆತ್ಮ. ಸಿ, ಯು ಆರ್ ಥಿಂಕಿಂಗ್ ಗಾಡ್ ಮೀನ್ಸ್ ದಿ ಮೂಮೆಂಟ್ ಇಸ್ ಎ ಗಾಡ್ ಇಸ್ ಸಮ್ವೇರ್. The God is inner reality. World is inner reality. Mind is inner reality. Adukoskara, the moment you say God, we are actually again separating God into some other reality. When we see God inside, that is one part. But this maya which we are experiencing day in and day out is also, whether it's Atma or God, it is His creation. His and I is one. That his and I should go finally, and he should only, I should remain. ಯಾಕಂದ್ರೆ ಅವಾಗ ಡ್ಯುಯಾಲಿಟಿ ಬಂದ್ಬಿಡ್ತು, ದ್ವೈತ ಬಂದ್ಬಿಡ್ತು. ಫೈನಲಿ ದ್ವೈತ ಮಾಯ, ಇನ್ನೊಂದು ಬೈಪ್ರಾಡಕ್ಟ್ ಮಾಯ. ಫೈನಲಿ ದಟ್ ಐ ಹ್ಯಾಸ್ ಟು ಮರ್ಜ್ ವಿತ್ ದಟ್ ಹಿಸ್ ಅಂಡ್ ಐ ಶುಡ್ ಗೋ ಬಿಕಮ್ ಒನ್. ನಾವು ಆಲ್ಸೋ ಅದ್ವೈತ ಇದೆ, ಅದ್ವೈತ ಇರೋದು. ಬಿಕಾಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಾಯಾ, ವಿ ಆರ್ ಟ್ರಾಪ್ಡ್ ಇನ್ ದ
we are thinking Advaita. Through Jnana only we can get out of Advaita. After getting Jnana also, Maya doesn't disappear. Maya will appear, but you know very well what's Maya. You become, it's like Maya and the cinema is again. 3D cinema. ಅದೊಂಥರ ಮರೆತು ಬಿಡ್ತದೆ. ಓ ಸಿನಿಮಾ ನೋಡಿದಂತ ಮಾಯಿ ಜ್ಞಾನ ಬರೋದ್ರೆ ಓ ಇದು ಸಿನಿಮಾ ಅಂತ ಗೊತ್ತಾಗುತ್ತೆ. ಸೊ ದೆನ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಸಿನಿಮಾ. ಮಾಯ ಡಿಸಪಿಯರ್ ಆಗಲ್ಲ, ಆಸ್ ಲಾಂಗ್ ಆಸ್ ಬಾಡಿ ಇದ್ದರೆ ಮಾಯ ವಿಲ್ ಬಿ ದೇರ್, ಎಪಿಯರೆನ್ಸ್ ವಿಲ್ ಬಿ ದೇರ್. ಬಟ್ ಆ ಎಪಿಯರೆನ್ಸಲ್ಲಿ ನಿಮ್ಗೆ ಕ್ಲಾರಿಟಿ ಇರ್ತದೆ, ಆತ್ಮ ಇಲ್ಲಿದೆ, ಐ ಆಮ್ ದ ಆತ್ಮ ಅಂತ. ವಿದ್ಯಾಮಾಯ ಅವಿದ್ಯಾಮಾಯ ಅಂತ. ಅವಿದ್ಯಾಮಾಯ ಅಂತ ದ್ವೈತ ಕಾಣ್ತದೆ, ವಿದ್ಯಾಮಾಯಿಂದ ವಿದ್ಯಾ ಅಂದ್ರೆ ಜ್ಞಾನ. ನನಗೆ ವಾಟ್ ಐಮ್ ಟೆಲಿಂಗ್ ಇಸ್ ಜ್ಞಾನ. ಸೊ ಜ್ಞಾನ ಇಸ್ ಯೂಸ್ ಟು ಕಟ್ ದಿ ಅವಿದ್ಯಾ. ಓಕೆ, ಬಿಕಾಸ್ ಓನ್ಲಿ ಜ್ಞಾನ ಕ್ಯಾನ್ ಬಿ ಗಿವನ್ ಇನ್ ವಿತ್ ಮಾಯೆ ಓನ್ಲಿ. ಗೋ ಬಿಯಾಂಡ್ ಮಾಯ ವಾಟ್ ಜ್ಞಾನ ಇಸ್ ದೇರ್, ದಟ್ಸ್ ವೈ ಇಸ್ ಕಾಲ್ಡ್ ವಿದ್ಯಾಮಾಯ. ಓಕೆ, ಅಜ್ಞಾನ ಇಸ್ ರಿಮೂವ್ ವಿತ್ ಜ್ಞಾನ, ಬಟ್ ಬೋತ್ ಆರ್ ಇನ್ ಮಾಯ. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಯು ರಿಕ್ವೈರ್ ದ್ವೈತ ಕಾನ್ಸೆಪ್ಟ್. ಲೇಟರ್ ಆನ್ ವೆನ್ ಯು ಗೋ ಡೀಪರ್ ಇನ್ ಮೈ ಜೋತ್. No, no. See, now also Advaita is the only reality. Advaita is reality. Huh. But to understand that it is reality, you go through Advaita. Advaita, you experience the reality in a different way, and then you go back to Advaita. So to experience, it's like a fun trip. Fun trip becomes sometimes you get trapped in the trip. Atma takes the form of body to enjoy some world. Then it forgets and gets trapped there. ಇಷ್ಟು ಕ್ಲಿಯರ್ ಅಪ್ಪ, ಯಾರಿಗೆ ಡೌಟ್ ಇದೆಯಾ? ಹಾಂ, ಅರ್ಥ ಆಯ್ತಾ ಹೇಳಿದ್ದೆಲ್ಲ? ಸೊ ಇದರ ಅರ್ಥ ಏನು? ಇದು ನಿಮ್ಮ ಜೀವನದಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಇದು? ಏನ್ರಿ ಜ್ಯೋತಿ, ಏನ್ರಿ ಜ್ಯೋತಿ, ಏನು ಅರ್ಥ ಆಯ್ತ್ರಿಪ್ಪ? ಅಕ್ಸೆಪ್ಟ್ ದಿ ಮಾಯ ಆಸ್ ಇಟ್ ಇಸ್, ಡೋಂಟ್ ವರಿ ಅಬೌಟ್ ಇಟ್. ವೆದರ್ ಇಟ್ ಇಸ್ ಮಾಯ ಆರ್ ಇಲ್ಯೂಷನ್, ಅದರ ಐ ಅಕ್ಸೆಪ್ಟ್ ಇಟ್ ಅಷ್ಟೇ. ಇವಾಗ ನೀವು ತಗೊಂಡ್ರೆ ಈ ವರ್ಕ್ಶಾಪ್ ಇದೆಯಲ್ಲ, ಪ್ರಾಜೆಕ್ಟ್ ಇದೆಯಲ್ಲ, ಇದು ಬಹಳ ಕಠಿಣವಾದ್ದು. ಹೆಂಗೆ ಹೇಗೆ ಅಂತೀರ? ಹಿಮಾಲಯ ಪರ್ವತ ಟಾರ್ ರೋಡ್ ಹಾಕ್ದಂಗೆ ಹೆಂಗೆ ಬಹಳ ಕಷ್ಟ ಇದೆ ಅದು. ಶಂಕರ ಮಾಧವ ರಾಮರಾಜಾಚಾರ್ಯ ಅದು ಎಷ್ಟು ಕಷ್ಟಪಟ್ಟರು ಗೊತ್ತಿಲ್ಲ. ನೀವು ಕಟ್ಬಿಡೋದು ನಮಗೆ ಅರ್ಥ ಆಗುತ್ತೆ. ನಾವೇನು ನಾವು ಕಷ್ಟಪಡೋದು, ಯಾಕಂದ್ರೆ ಇದು ಆ ಸಬ್ಜೆಕ್ಟ್ ಕಷ್ಟ ಇದೆ, ಬಟ್ ಅದನ್ನ ಸುಲಭ ರೀತಿಯಲ್ಲಿ ತರಬಹುದು ಅಂತ, ಸಿಂಪ್ಲಿ ಮಾಡಕ್ಕೆ ಸಾಧ್ಯ ಇದೆ ಅಂತ ನನ್ನ, ಅದು ನನ್ನ ಬಿಲೀಫು. ಹಾಗಾದ್ರೆ ನಿಜವಾಗ್ಲೂ ನಾವೇ ಬ್ಲೆಸ್ಡ್ ಅಂದ್ರೆ ನನ್ನ ಆಕ್ಚುಲಿ ಇಸ್ ಮೈ ಎಷ್ಟೋ ಜನ ಟೀಚ್ ಮಾಡಿದ್ದಾರೆ ನನಗೆ ಅರ್ಥ ಆಗಬೇಕು. 100 ಜನರಲ್ಲಿ ಅಟ್ ಲೀಸ್ಟ್ ಒಂದು 20 ಜನರಿಗೆ ಅದು ಕ್ಲಾರಿಟಿ ಹೋಗುತ್ತೆ. ಅವ್ರ ಮುಂಚೆ 100 ಜನರಿಗೆ ಏನು ಅರ್ಥ ಆಗ್ತಿರಲ್ಲ, ಅದು ಅಷ್ಟೆಲ್ಲ ಕಾಂಪ್ಲಿಕೇಟ್ ಸಬ್ಜೆಕ್ಟ್. ಈಗ 100 ಜನರಲ್ಲಿ 20 ಜನರಿಗೆ ಒಂದು ಅಟ್ ಲೀಸ್ಟ್ ಐ ಹ್ಯಾವ್ ಬಿನ್ ಏಬಲ್ ಟು ಕಮ್ಯುನಿಕೇಟ್. ಅಫ್ಕೋರ್ಸ್ ಒಂದೇ ಸಲ ಹೋಗಲ್ಲ, ಬಟ್ ಏನಾಗುತ್ತೆ ಅಟ್ ಲೀಸ್ಟ್ ಇದನ್ನ ಕಬ್ಬಿಣದ ಕಡಲೆಕಾಯಿ ಇದು ಎಲ್ಲ ಕಬ್ಬಿಣದ ಕಡಲೆಕಾಯಲ್ಲಪ್ಪ ಸ್ವಲ್ಪ ಈಸಿ ಅಂತ ಗೊತ್ತಾಗುತ್ತೆ. So Guruji, when you said during this Maya, whatever you call it as, in the movie also at some point of time he said if you lose your hearing power, nothing, you know, you can't hear the sounds. So what does that mean? There is no sound in the creation or whatever? Everything is a mental projection. So the mind. It's only for me that is. See, all of us are in you. Yeah. And it's for each of us is true. For you it is all of us. Yeah. For me it's there. It's like multiple reflections. So what if by birth a person is deaf and dumb? Like for him that much is not there. The world is not there. Part of the world is not there. Oh, so even reflection of projection is not there. People are born, he cannot experience it, no. That means he is not there practically. Yeah. He will never be able to imagine it also. They have only a world of sound. No, it's like he has only one word of sound. Ashtay. When a person meets with an accident, a head injury, he can't see anything, he can't imagine. See, no word for him. Mold. See, actually, the world and the body, we cannot separate out. Okay, the body is like an instrument. Our instrument is the world can't see. The instrument is the world can't see. So body is a shell. So body is just a, as you say, it's an instrument. So the world is there. See, the world is there. You go to this dream situation. Where is the world?
then it is in my imagination or in my dream. But did you imagine it or it appeared outside? Appeared outside. Same thing is happening here. This is no different from a dream situation. Just wake up. Shocked. Seriously. 420 volts. Oh, you're sleeping. So, the next step, sarvam brahmamayam anta hodre, avag naan kuda illa. ನಾನು ಅಂದ್ರೆ ಗಾಡ್ ಇಸ್ ಆಲ್ಸೋ ನಾಟ್ ದೇರ್ ಅವನೇ ಎಲ್ಲ ಸರೆಂಡರ್ಡ್ ಟೋಟಲಿ ದಟ್ಸ್ ನೋ ಐ ನೋ ದಟ್ಸ್ ವಾಟ್ ದಟ್ ನೋ ಐ ಇಸ್ ಆಲ್ಸೋ ನಾಟ್ ದೇರ್ ಹೌದು ಅಂಡ್ ದಟ್ ಇಸ್ ದ ರಿಯಲ್ ಐ ಅದು ಇರೋದೇ ಒಂದು ರಿಯಲ್ ಐ ನಾವು ಒಂದು ಡುಪ್ಲಿಕೇಟ್ ಐ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತದೆ ನಾನು ಅಂತ ದ ಡುಪ್ಲಿಕೇಟ್ ಐ ಹೋಗುತ್ತೆ ನಾನು ಅಂತ ಹೇಳಿ ಸಾಧ್ಯ ಇರೋದು ಒಂದೇ ಬರೀ ಪರಮಾತ್ಮನಿಗೆ ಮಾತ್ರ ಅದಕ್ಕೆ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚ್ಚಿದಾನಂದ ಆತ್ಮ ಶಿವ ನಾನು ನನ್ನ ಆತ್ಮ ಮಾತ್ರ ಹೇಳಕ್ಕೆ ಸಾಧ್ಯ ನಾನು ಅಂತ ಈ ನಾನು ಹೇಳ್ತೇನೆ ನಾನು ಇದೆಯಲ್ಲ ದೇಹಕ್ಕೆ ಸಂಬಂಧಪಟ್ಟದು ಇದಿಲ್ಲ ಸೊ ದ ಪಾಯಿಂಟ್ ಶಿ ರೇಸ್ ಇಸ್ ಇಟ್ ಎನಿಥಿಂಗ್ ಕನೆಕ್ಟ್ ಕನೆಕ್ಟೆಡ್ ವಿತ್ ನಿರೀಶ್ವರವಾದ ಅಂತ ಹೇಳ್ತಾರಲ್ಲ ಇಲ್ಲ ಇಲ್ಲ ನಿರೀಶ್ವರವಾದಕ್ಕೆ ಅಂತ ಸಂಬಂಧ ಇಲ್ಲ ಅದರ ನಾನೇನ್ ಹೇಳ್ತಿರೋದು ಅಂದ್ರೆ ನೋ ಐ ಯು ಗೋ ಟು ದಟ್ ಲೆವೆಲ್ ಇಟ್ ಇಸ್ ಎವ್ರಿಥಿಂಗ್ ಇಸ್ ಗಾಡ್ ಐ ಹ್ಯಾವ್ ಟೋಟಲಿ ಸರೆಂಡರ್ಡ್ ಅದು ಏನಾಗ್ತದೆ ಎಲ್ಲ ಅವಂದೇ ಲೀಲ ಹೇಳ್ದಾಗ ಸೊ ಅವಾಗ ಈ ಮಾಯೆಗೆ ಏನು ಬರಲ್ಲ ಅಲ್ವಾ ಅವರು ನಾನು ಇಲ್ವೇ ಇಲ್ಲಲ್ಲಪ್ಪ ಈ ಪ್ರಶ್ನೆ ಕೇಳೋರು ಇಲ್ಲಲ್ಲ ಅವಾಗ ಮಾಯಿ ಇಲ್ಲಲ್ಲ ಅದಕ್ಕೆ ಹೋಗ್ಲಿಕ್ಕೆ ತಾನೆ ಇದೆಲ್ಲ ಪ್ರಯತ್ನ ಅಲ್ಲಿ ಹೋಗ್ಬೇಕಾದ್ರೆ ಮೊದಲು ಅರ್ಥ ಮಾಡ್ಕೋಗಲ್ಲ ಎಲ್ಲಿದ್ದೀರ ಅಂತ ಅರ್ಥ ಆಗಲ್ಲ ನಮ್ ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ಕೋಗಲ್ಲ ನಾನು ಎಲ್ಲಿದ್ದೇನೆ ಅಂತ ಅಲ್ಲ ಅಲ್ಲಿ ಹೋಗ್ಬೇಕಾದ್ರೆ ನಾನಿಂದಲೇ ಹೋಗ್ಲಿಕ್ಕೆ ಸಾಧ್ಯ ನೀವು ಮತ್ತೆ ಬೇರೆ ಸರ್ಕಸ್ ಮಾಡಿ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ ನಾನದಿಂದಲೇ ಹೋಗ್ಲಿಕ್ಕೆ ಸಾಧ್ಯ ನಾನದಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ಏನಾಗಿದೆ ಈ ಸಿಚುಯೇಷನ್ ಅಂತ ಅದಕ್ಕೆ ನಹಿ ಜ್ಞಾನೇ ಸದೃಶ್ಯಂ ಪವಿತ್ರಮೇ ಉದ್ದೇತೆ ಅಂತ ಮೊದಲು ಜ್ಞಾನದಿಂದ ನಾನು ಯಾರು ಪ್ರಪಂಚ ಏನು ಅದು ಪ್ರಪಂಚ ಎಲ್ಲಿ ಕಾಣ್ತದೆ ಭಗವಂತ ಅಂದ್ರೆ ಯಾರು ಅದರ ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಕಡೆಗೆ ನಾನು ಅನ್ನೋದು ಸುಳ್ಳು ಈ ನಾನು ಅಂತೇಳಿ ಸುಳ್ಳು ನಿಜವಾದ ನಾನು ಭಗವಂತ ಅಂತ ಹೇಳಿದಾಗ ಅಲ್ಲಿ ಈ ಎರಡು ದ್ವೈತ ಹೋಗುತ್ತೆ ಹಾಂ ಬಟ್ ಅದು ಹೋಗ್ಬೇಕಾದ್ರೆ ಜ್ಞಾನ ಬರಬೇಕು ಸ್ಪಷ್ಟವಾದ ಜ್ಞಾನ ಬರದೆ ಜ್ಞಾನ ಹೋಗುದಿಲ್ಲ ಜ್ಞಾನ ಇಸ್ ಸರೆಂಡರ್ ಜ್ಞಾನ ಆ್ಯಂಡ್ ಸರೆಂಡರ್ ಮೀನ್ಸ್ ಸೇಮ್ ಥಿಂಗ್ ಓಕೆ ಬಟ್ ಅದು ಬರಬೇಕಾದ್ರೆ ಆ ಕ್ಲಾರಿಟಿ ಬರಬೇಕಾದ್ರೆ ಶುದ್ಧವಾದ ಜ್ಞಾನ ಬರಬೇಕು ಶುದ್ಧವಾದ ವೇದಾಂತ ಜ್ಞಾನ ಬರಬೇಕು ಆ ವೇದಾಂತ ಜ್ಞಾನ ಬರೋದು ಸುಮಾರು ಕಲಿಬೇಕು ಆ ವೇದಾಂತ ಜ್ಞಾನ ನಾನು ಕಂಡೆನ್ಸ್ ಮಾಡಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ದಿ ಉದ್ದೇಶ ಏನಾದ್ರೆ ಇಲ್ದಿದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಎಫರ್ಟ್ ನಾನು ಸ್ಪೆಂಡ್ ಮಾಡಿದ್ದೇನೆ ಬಟ್ ಫೈನಲಿ ಇದನ್ನು ಈ ರೀತಿ ಮಾಡ್ತಾ ಇದ್ದೆ ಸೊ ಫೈನಲಿ ಒಂದ್ಸಲ ತಲೆ ಹೋಗುತ್ತೆ ಅದು ಅಜ್ಞಾನ ಹೋಗ್ತದೆ ಅಜ್ಞಾನ ಹೋದಾಗ ಆ ನಾನು ಮತ್ತು ಭಗವಂತ ಆತ್ಮ ಮತ್ತು ಪರಮಾತ್ಮ ವ್ಯತ್ಯಾಸ ಹೋಗುತ್ತೆ ನೋ ಇಟ್ಸ್ ಗಾನ್ ಬಿಯಾಂಡ್ ಇಟ್ಸ್ ಗಾನ್ ಬಿಯಾಂಡ್ ರೈಟ್ ಸಾರೋ ಆ್ಯಂಡ್ ಹ್ಯಾಪಿನೆಸ್ ಇಸ್ ಇನ್ ದ ಡ್ಯುಯಾಲಿಟಿ ದ್ಯಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಓಕೆ ಬುದ್ಧ ಯೇಸು ಗಾಂಧಿ ಇವರೆಲ್ಲ ಈ ಮಟ್ಟಕ್ಕೆ ಬಂದಿದ್ದಾರೆ ಯೇಸು ಗೊತ್ತಿಲ್ಲ ಬುದ್ಧ ಬಂದ ಯೇಸು ಬಗ್ಗೆ ಗಾಂಧಿ ಬಂದಿಲ್ಲ ಗಾಂಧಿ ಬಂದಿಲ್ಲ ಗಾಂಧಿ ಇಸ್ ಯೋಗಿ ಗಾಂಧಿ ಇಸ್ ನಾಟ್ ರಿಯಲೈಸ್ಡ್ ಬುದ್ಧ ಎಸ್ ಬುದ್ಧ ಪರ್ಫೆಕ್ಟ್ ಬುದ್ಧ ಶಂಕರ ದೇ ಆರ್ ಆಲ್ ಸೇಮ್ ಥಿಂಗ್ ಬುದ್ಧ ಶ್ರೇಷ್ಠ ಅನ್ನ ಮೆಡಿಟೇಷನು ಶಂಕರ ಶ್ರೇಷ್ಠ ಅನ್ನ ಜ್ಞಾನ ಸೊ ಗಾಂಧಿ ಅಲ್ಲ ಗಾಂಧಿ ಅಂದ್ರೆ ಅಲ್ಲ ಅಂತ ಗೊತ್ತು ಯೇಸು ಬಗ್ಗೆ ಮಾತಾಡಲ್ಲ ಗುರುಜಿ ಏನ್ರಿ ಇದು ಬ್ರೈನ್ ಅಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ ಒಳಗಡೆ ಕಾಣಿಸಿದ್ದು ಪ್ರೊಜೆಕ್ಷನ್ ನಮಗೆ ಕಾಣುತ್ತೆ ಅಲ್ವಾ ಫಾರ್ ಎ ಹ್ಯೂಮನ್ ಬಾಡಿ ಬಟ್ ಪ್ರಾಣಿಗಳಿಗೆ ಹಾಗಾದ್ರೆ ವಿಷನ್ ನಮ್ಗೆ ಕಾಣುತ್ತಾರ ಇದಲ್ವಾ ಬೇರೆ ತರ ಓ ಅವ್ರಿಗೆ ನೋಡಿಪ್ಪ ಇಲ್ಲಿ ಇಷ್ಟು ಜನಕ್ಕೂ ನೋಡಿದಲ್ಲಪ್ಪ ಇಷ್ಟು ಜನಕ್ಕೂ ನೋಡಿದೆ ತಾನೆ ಇಲ್ಲಿ ನಾವೆಲ್ಲ ಒಂದೇ ಪ್ರಪಂಚ ತಿಳ್ಕೊಂಡಿದ್ದೆ ಇಷ್ಟು ಜನ ಬೇರೆ ಬೇರೆ ಪ್ರಪಂಚ ಕಾಣ್ತದೆ ಅವ್ರಿಗೆ ಅವ್ರ ಪ್ರಾಣಿ ಪಕ್ಷಿಗಳ ಪ್ರಪಂಚ ಇದೆ ನಮ್ಮಲ್ಲಿ ನಿಮ್ ಪಕ್ಕ ಕೂತ್ಕೊಂಡಿರ್ತಲ್ಲ ಇದೇ ಸಿನೇರಿಯೋ ಅವ್ರಿಗೆ ಬೇರೆ ಕಾಣ್ತಾ ಇರ್ತದೆ ಅವರಿಗೂ ಒಳಗಡೆ ಎಲೆಕ್ಟ್ರಿಕಲ್ ಸಿಗ್ನಲ್ ರಿಫ್ಲೆಕ್ಷನ್ ಅದರಿಂದಲೇ ಪ್ರೊಜೆಕ್ಷನ್ ಅಲ್ಲೇ ಕಾಣುತ್ತೆ ಬಟ್ ನಮ್ದು ಡಿಫರೆಂಟ್ ಇವಾಲ್ವ್ ಮೀಡಿಯಾ ಅದೇ ಹಾ ಕೆಲವು ಪ್ರಾಣಿಗಳು ನಮ್ಮಿಂದ ಮೋರ್ ಇವಾಲ್ವ್ ನಮ್ದೇ ಮೋಸ್ಟ್ ಇವಾಲ್ವ್ ಅಂತ ಹೇಳ್ಬಿಡಿ ಈಗ ನಾಯಿಗೆ ಇಲ್ಲಿ ಕೂತ್ಕೊಂಡ್ರೆ ಹಾಫ್ ಎ ಕಿಲೋಮೀಟರ್ ದೂರದ ಸ್ಮೆಲ್ ಕಾಣ್ತಾ ಗೊತ್ತಾಗ್ತದೆ ನಮ್ಗೆ ಇವಾಲ್ವ್ ಆಗಿಲ್ಲ ಅದು ಬ್ಯಾಟ್ ಇದಿರ್ತಲ್ಲ ಹದ್ದು ಬ್ಯಾಟ್ ಅಂದರೆ ಬಾವಲಿ ಬಾವಲಿಗೆ ಕಣ್ಣು ಕಾಣಲ್ಲ ಬಟ್ ಆ ಶಬ್ದದಿಂದ ಗೊತ್ತಾಗುತ್ತೆ ಏನೋ ಆಗುತ್ತೆ ನಮ್ಮ ಕಿವಿ ಅಷ್ಟು ಎವಾಲ್ವ್ ಆಗಿಲ್ಲ ಹಾಗೆ ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ಸೆನ್ಸಸ್ ಎವಾಲ್ವ್ ಆಗುತ್ತೆ ಆ ಹದ್ದು ಇದೆಯಲ್ಲ ಗರುಡ ಅದಕ್ಕೆ 2 ಕಿಲೋಮೀಟರ್ ದೂರದಿಂದ ನೆಲದ ಮೇಲೆ ಏನಾಗುತ್ತೆ ಅಂತ ಕಾಣುತ್ತೆ
ಮೈಕ್ರೋಸ್ಕೋಪಿಕ್ ವಿಷನ್. ಸೊ ಹಾಗೆ ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ, ಅದು ಅದು ನಮ್ಮ ಹಾಗೆ ಕಾಣಲಿಕ್ಕಿಲ್ಲ, ಬೇರೆ ರೀತಿ ಕಾಣಬಹುದು. ಮನುಷ್ಯರು ಒಂದ್ರು ಮಲ್ಕು ಕೊಂಡಿರ್ತಾರಲ್ಲ, ಒಂದ್ರು ಮಲ್ಕು ಕೊಂಡ ಮನುಷ್ಯರಿಗೆ ಬೇರೆ ಬೇರೆ ರೀತಿ ಪ್ರಪಂಚ ಅನುಭವ ಆಗ್ತಾ ಇರ್ತದೆ. ಓಕೆ, ಸೊ ಒಂದೇ ವಸ್ತು ನೋಡಿದಾಗ ಬೇರೆ ಬೇರೆ ರೀತಿ ಅನುಭವ ಆಗ್ತದೆ. ಅದಕ್ಕೊಂದು ಕತೆ ಇದೆ, ಕತೆ ಹೇಳ್ತೇನೆ. ಮೂರು ಜನ ಇದನ್ನು ಇದನ್ನು ಪುರಾಣಗಳೆಲ್ಲ ಹೇಳ್ತಾರೆ ಈ ಕತೆಗಳನ್ನ. ಮೂರು ಜನ ಹೋಗ್ತಾರೆ, ಮೂರು ಜನ, ಒಬ್ಬ ದೇವತೆ, ಇನ್ನೊಬ್ಬ ಅಸುರ, ಒಬ್ಬ ಮನುಷ್ಯ. ಪಿಕ್ನಿಕ್ ಹೋಗ್ತಾರೆ ಗಂಗಾ ನದಿ ತೀರ, ಭಾಳ ಸುಂದರವಾಗಿ ನೀರು ಹರಿತಾ ಇದೆ. ಆದರೆ ಮೂರು ಜನರಿಗೆ ಕಾಣೋದೇ ಬೇರೆ. ಆ ಅಸುರನಿಗೆ ಆ ನೀರಿದೆಯಲ್ಲ, ರಕ್ತದ ಕಾಲುವೆ ಕಂಡ ಕಾಣ್ತಾ ಇದೆ. ಇವು ಎಷ್ಟು ರಕ್ತ ಹರಿತದೆ, ಎಲ್ಲೋ ಎಲ್ಲೋ ಪ್ರಾಣಿಗಳು ಸಾಯಿಸ್ತಾ ಇದ್ದಾರೆ ಅಂತ ಅವನಲ್ಲಿ ಬರ್ತದೆ. ಅದೇ ಅದೇ ಕಾಣ್ತಾರೆ ವಿಷನ್. ಆ ಮನುಷ್ಯನಿಗೆ ಓ ಎಷ್ಟು ನೀರು ಹರಿತಾ ಇದೆಯಲ್ಲ, ಒಳ್ಳೆ ಇದನ್ನು ಗದ್ದೆ ಇದನ್ನು ಇದನ್ನು ಮಾಡಿಬಿಟ್ಟು ಬೇಸಾಯ ಚೆನ್ನಾಗಿ ಮಾಡ್ಬೋದು, ದುಡ್ಡು ಚೆನ್ನಾಗಿ ಬಂದು ಮಾಡುವಂತ ಕಾಣುತ್ತೆ. ದೇವತೆಗಳಿಗೆ ಅದೇ ಕಾಣುತ್ತೆ, ಅದೇ ಎಷ್ಟು ನೀರು ಚೆನ್ನಾಗಿ ಹರಿತದೆ, ನನ್ನ ಇವರು ಅಪ್ಸರೆಯನ್ನು ಕರ್ಕೊಂಡ್ಬಿಟ್ರೆ ಇಲ್ಲಿ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ಬೋದು ಕಾಣಿಸ್ತದೆ. ಒಂದೇ ವಸ್ತು ನಿಮ್ಮ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್ ನಿಮ್ಗೆ ಬೇರೆ 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 ಕಾಣ್ತದೆ. ಓಕೆ, ನಮ್ಮ ವಾಸನೆಗಳಿಗೆ ಬೇರೆ ಬೇರೆ ಕಾಣ್ತದೆ. ಆ ಒಂದು ವಸ್ತು ಇದೆಯಲ್ಲ, ಅದು ಈಶ್ವರ ಸೃಷ್ಟಿ, ಆದರೆ ಕಾಣೋದು ಬೇರೆ ಬೇರೆ. ಒಂದು ಆಬ್ಜೆಕ್ಟಿವ್ ರಿಯಾಲಿಟಿ ಇದೆಯಾ, ಇದೆ, ಅದು ಈಶ್ವರ ಸೃಷ್ಟಿ, ಭಗವಂತನ ಸೃಷ್ಟಿ, ಈಶ್ವರ. ಬಟ್ ಕಾಣ್ತಾ ಇರೋದು ಬೇರೆ ಬೇರೆ ಜೀವಗಳಿಗೆ ಬೇರೆ ಬೇರೆ ರೀತಿ ಕಾಣ್ತದೆ. ಬೆಳಗ್ಗೆ ಹೇಳ್ತೀರ, ಮನೆ ಬಾಗಿಲು ತೆರೀತೀರ, ಒಂದು ಸುಂದರವಾದ ಬೆಳ್ಳಗಿನ ಹಸು ನಿಂತಿದೆ. ಏನು ಮಾಡ್ತೀರಿ ನೀವು? ನಮಸ್ಕಾರ ಮಾಡಿ ಕುಂಕುಮ ಹಚ್ಚಿ ಒಂದು ಬಾಳೆ ಹಣ್ಣು ಕೊಡ್ತೀರ, ದೇವಲೋಕದ ಬಂದಿದೆ ಅಂತ. ಅದೇ ಹಸು ಇನ್ನೊಬ್ಬರ ಮನೆ ಬಂದಿರ್ತದೆ, ವಾವ್ ಮಧ್ಯಾಹ್ನ ಬಿರಿಯಾನಿ, ಹಸುನ ಬಿರಿಯಾನಿ ಬಿರಿಯಾನಿ ಕಾಣುತ್ತೆ ಅವರಿಗೆ. ಅದು ಮಗುವಿನ ಮುಂದೆ ನಿಂತಿರ್ತದೆ, ಮಗುವಿನ ಮುಂದೆ ಹಾಲು ಕಾಣುತ್ತೆ, ಒಳ್ಳೆ ಹಾಲು ಅಂತ. ಒಬ್ಬ ವ್ಯಾಪಾರಿ ಮುಂದೆ ನಿಲ್ತದೆ, ಅದೇ ಹಸು, ಫಸ್ಟ್ ಕ್ಲಾಸ್ ಹಸು, 2 ಲಕ್ಷ ರೂಪಾಯಿ ಮಾರ್ಬೋದು ದುಡ್ಡು ಕಾಣುತ್ತೆ ಅವರಿಗೆ. ಇರುವ ವಸ್ತು ಒಂದು, ಅದು ಕಾಣ್ತಾ ಇರೋದು ಬೀತ್ ಬೇರೆ ಬೇರೆ, ಇರೋದು ವಸ್ತು ಒಂದೇ ಒಂದು. ಏನು ಗೊತ್ತಾ, ಅದು ಬ್ರಹ್ಮ, ಭಗವಂತ. ಬೇರೆ ಬೇರೆ ಜೀವಿಗಳಿಗೆ ನೋಡೋಕೆ ಬೇರೆ ಬೇರೆ ಕಾಣ್ತಾ ಇರೋದು ಅಷ್ಟೇ. ಸರಿನಾ? ಡಿಪೆಂಡಿಂಗ್ ಆನ್ ದೇರ್ ಕಂಪೋಷನ್, ಸತ್ವಗುಣ, ರಜೋಗುಣ, ತಮೋಗುಣ, ಡಿಪೆಂಡಿಂಗ್ ಆನ್ ದೇರ್ ಇಂಪ್ರೆಷನ್ಸ್ ರೈಟ್. ಅಂಟಿಲ್ ದೇ ಕಮ್, ಅಂಟಿಲ್ ದೇ ಗೆಟ್ರೋ ಗೆಟೋ ವಾಸನಾಸ್, ವಾಸನಾಸ್ ಕಳ್ಕೊಂಡು ನಾನಿಂದ ಮನಸ್ಸು ಪರಿಶುದ್ಧಾಗಿ ಆ ಪರಮಾತ್ಮನ ಕಾಣಬೇಕು, ಅಲ್ಲಿವರೆಗೆ ಅದು ಬೇರೆ ಬೇರೆ. ಯಾವಾಗ ಆಗೋದು? ಐದು ಬ್ರಹ್ಮ ಬಂದ್ರೂ ಆಗಲ್ಲ, ಐದು ಬ್ರಹ್ಮ ಬಂದ್ರೂ ಆಗಲ್ಲ. ಇಲ್ಲ, ಅಷ್ಟು ಕಷ್ಟ ಇಲ್ಲ, ಕಷ್ಟ ಇಲ್ಲ ಅಂತಲೇ ನಾನು ಕಷ್ಟಪಟ್ಟು ಪ್ರಯತ್ನ ಮಾಡ್ತೇನೆ ನಿಮ್ಗೆ ಹೇಳಕ್ಕೆ, ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಇಟ್ ಕ್ಯಾನ್ ಬಿ ಸೇಮ್ ಪರ್ಸನ್ ಆಲ್ಸೋ, ಡಿಫರೆಂಟ್ ಟೈಮಿಂಗ್, ಡಿಫರೆಂಟ್ ಮೂಡ್ಸ್. ಆಗುತ್ತೆ, ಯಾಕಂದ್ರೆ ನಮ್ಮ ಆಗುತ್ತೆ ನೋಡಿ. ಈಗ ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತಾ ಇದಾರೆ, ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತಾರೆ, ಆ ಕಾಳಿ ಬಂದು ನೈವೇದ್ಯ ತಗೊಂಡ ಕಾಣ್ತದೆ ಅವ್ರಿಗೆ, ಆಗ ವಿಗ್ರಹ ಕಲ್ಲಿನ ವಿಗ್ರಹ ಮಾತಾಡ್ತದ, ಅಲ್ಲಿ ಪಕ್ಕದಲ್ಲಿ ನಿಂತವ್ರಿಗೆ ಬರೀ ಕಲ್ಲಿನ ವಿಗ್ರಹ ಕಾಣ್ತಾ ಇದೆ, ಏನ್ ಮಾಡ್ತೀರ? You mean you are telling split personality? It's like the movie The Beautiful Mind. See, ultimately what happens in our brain makes a difference. The world outside ಏನೋ ಇರ್ತದೆ, ಬಟ್ ಒಳಗೆ ಏನೋ ಕಾಣ್ತಾ ಇರ್ತದೆ. ಅಲ್ಲ, ಬ್ರೈನ್ ಇನ್ಸ್ಟ್ರೂಮೆಂಟು, ಬ್ರೈನ್ ಇನ್ಸ್ಟ್ರೂಮೆಂಟ್, ಫಸ್ಟ್ ಇನ್ಸ್ಟ್ರೂಮೆಂಟ್ ಟು ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್. ಇಟ್ಸ್ ಲೈಕ್ ಎ ಮೂವಿ ನೋಡ್ಲಿಕ್ಕೆ, ಮೂವಿ ನೋಡ್ಲಿಕ್ಕೆ ಒಂದು ನಿಮ್ಮ ಮೂವಿಯಲ್ಲಿ ಗಾಗಲ್ ಹಾಕಿರ್ತಾರೆ, ನೋಡ್ತಿರಲ್ಲ ಹಾಗೆ. ಆಮೇಲೆ ಟು ಗೆಟ್ ಔಟ್ ಆಫ್ ದಿ ವರ್ಲ್ಡ್ ಆ್ಯಂಡ್ ಟು ರಿಯಲೈಸ್ ದ ಆತ್ಮ. ನೀವು ಆತ್ಮ ರಿಯಲೈಸ್ ಮಾಡಿದ್ರೆ ಆ ಬ್ರೈನ್ ಯೂಸ್ ಇಲ್ಲ, ಆಮೇಲೆ ಅಲ್ಲಿವರೆಗೆ ಬೇಕು. ಈಗ
ಬ್ರೈನ್ ಡೆತ್ ಆಗ್ಬಿಟ್ರೆ ಅದು ಆತ್ಮ ಜೀವ ಬೇರೆ ಕಡೆ ಹೋಗ್ತದೆ, ಅವಾಗ ಜೀವ ಕಾಣ್ತದೆ, ಅದಕ್ಕೆ ಜೀವಕ್ಕೆ ಇನ್ನು ಸೂಕ್ಷ್ಮ ಶರೀರ ಇರ್ತದೆ. ಅದೇ ಸೂಕ್ಷ್ಮದ ಬಗ್ಗೆ ಹೇಳ್ತೀನಿ ಈಗ, ಮೂರು ದೇಹ ಅಂತ ಅದೇ ಹೇಳ್ತಾ ಇದೀಗ. ಈಶ್ವರ ಸೃಷ್ಟಿ, ಅದು ಈಶ್ವರ ಸೃಷ್ಟಿಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ, ಬಟ್ ಈಶ್ವರ ಸೃಷ್ಟಿಯಲ್ಲಿ ಈಶ್ವರನ ಒಳಗಾಗ್ತಾ ಇದೆ, ನಮ್ಗೆ ಹೊರಗಾದ ಕಾಣ್ತಾ ಇದೆ. ನಾವು ಈಶ್ವರನ ಕಂಡಾಗ ನಮ್ಮ ಒಳಗಾದ ಕಾಣುತ್ತೆ. ಓಕೆ, ಈಗ ಮೂರು ಶರೀರ ಅಂತ ಹೇಳಿದೆ, ರೈಟ್? ಒಂದು ಸ್ಥೂಲ ಶರೀರ ಕಾಣ್ತಾ ಇದೆ, ಸೂಕ್ಷ್ಮ ಶರೀರ, ಓಕೆ, ಕಡೆಗೆ ಕಾರಣ ಶರೀರ ಅಂತ ಮೂರು ಶರೀರ. ಆದರೆ ಈಗ ನಾನು ಯಾವ ಶರೀರವೂ ಅಲ್ಲ, ನಾನು ಆತ್ಮ. ಆಯ್ತಾ? ನಮ್ಮ ಭ್ರಮೆ ಏನಂದ್ರೆ ನಾನು ಸ್ಥೂಲ ಶರೀರ ಅಂತ ಜೀವನ ಮಾಡ್ತೇನೆ, ಅದು ಭ್ರಮೆ. ನಿಜವಾಗಿ ನೋಡಿದ್ರೆ ನನ್ನ ಆತ್ಮ, ಈ ಶರೀರಕ್ಕೂ ನನಗೂ ಏನು ಸಂಬಂಧವೇ ಇಲ್ಲ, ಶರೀರ ಕನಸು, ರೈಟ್? ಮೊದಲು ಸ್ಥೂಲ ಶರೀರ ನೋಡೋಣ. ಸ್ಥೂಲ ಶರೀರ ಮಾಂಸ ಮೂಳೆ ಇದರಿಂದ ಆಗಿದೆ, ಅದು ಸ್ಥೂಲ ಶರೀರ. ಓಕೆ, ಈಗ ನಮ್ಗೆ ಹೇಗೆ ಕಾಣ್ತಾ ಇದೆ ಪ್ರಪಂಚ? ಇದು ಪ್ರಪಂಚ ಹೊರಗೆ. ಸ್ಥೂಲ ಶರೀರ, ಅದರೊಳಗೆ ಸ್ಥೂಲ ಶರೀರ ಇದೆ, ಅದರೊಳಗೆ ಸೂಕ್ಷ್ಮ ಶರೀರ ಇದೆ, ಅದಕ್ಕೆ ಕಾರಣ ಶರೀರ ಇದೆ, ಅದಕ್ಕೆ ಒಳಗೆ ಆತ್ಮ ಇದೆ, ರೈಟ್? ಮೊದಲು ನೀವೇನು ಹೇಳಿದ್ರಿ ಹೇಗೆ ಪ್ರಪಂಚ ಎಲ್ಲಿದೆ ಅಂತ? ಕೈ ತೋರಿಸಿ ನೋಡಿದ ಪ್ರಪಂಚ ಎಲ್ಲಿದೆ ಅಂತ? ಹಾಂ, ಈಗ ತೋರಿಸಿ ಪ್ರಪಂಚ ಎಲ್ಲಿದೆ ಅಂತ? ಈಗ ಸಿನಿಮಾ ನೋಡಿದ್ರಲ್ಲ ಪ್ರಪಂಚ ಎಲ್ಲಿ ಕಾಣ್ತದೆ? ನಾನು ಎಲ್ಲಿದೆ ತೋರಿಸಿದ್ರಿ? ಇಮೇಜ್. ನಾನು ಎಲ್ಲಿದ್ದೇನೆ? ಸೊ ಆ ಬ್ರೈನ್ ನಮ್ಗೆ ಇಲ್ಯೂಷನ್ ಕ್ರಿಯೇಟ್ ಮಾಡ್ತದೆ. ಓಕೆ, ಕಂಪ್ಲೀಟ್ಲಿ ಅಪಿಯರೆನ್ಸ್ ಕ್ರಿಯೇಟ್ ವಿತ್ ಬ್ರೈನ್. ಗುರುಜಿ, ಒಂದು ಡೌಟ್. ಈಗ ಎಲ್ರಿಗೂ ಬೇರೆ ತರ ಪರ್ಸೆಪ್ಷನ್ ಆಗುತ್ತೆ, ಲೈಕ್ ಸೇ ಮೌಂಟ್ ಎವರೆಸ್ಟ್, ಬಟ್ ಇದ್ರಲ್ಲಿ ಇಷ್ಟೇ ಹೈಟ್ ಅಂತ ಅಲ್ಲ. ಅದೇ ಅಲ್ಲಿ ನೋಡಿ, ನಮ್ಮ ಪರ್ಸೆಪ್ಷನ್ ಅಲ್ಲಿ ಎರಡು ಪಾರ್ಟ್ ಇದೆ. ಒಂದು, ವಾಟ್ ಈಸ್ ಕಾಮನ್ ಟು ಆಲ್, ವಾಟ್ ಇಸ್ ಕಾಲ್ಡ್ ಅಬ್ಜೆಕ್ಟಿವ್ ರಿಯಾಲಿಟಿ, ಕರೆಕ್ಟ್? ಸಬ್ಜೆಕ್ಟಿವ್ ರಿಯಾಲಿಟಿ. ಅಬ್ಜೆಕ್ಟಿವ್ ರಿಯಾಲಿಟಿ ಈಸ್ ಅ ಕ್ರಿಯೇಷನ್ ಆಫ್ ಈಶ್ವರ, ಈಶ್ವರ ಸೃಷ್ಟಿ. ಅದು ಅಬ್ಜೆಕ್ಟಿವ್ ಆಗಿ ನಮ್ಗೆ ಯಾಕೆ ಕಾಣ್ತಿದ್ರೆ, ಎಲ್ರಿಗೂ ಅದೇ ಕಾಣುತ್ತೆ, ನಿಮಗೂ ಅದೇ ಕಾಣುತ್ತೆ, ನಮ್ಗೆ ಅದೇ ಕಾಣುತ್ತೆ, ಹೈಟ್ ಗಿಟೆಲ್ಲ ಕಾಣ್ತದೆ, ಬೇರೆ ರೀತಿ ಕಾಣ್ಬೋದು. ಅದು ಎಲ್ರಿಗೂ ಅಬ್ಜೆಕ್ಟಿವ್ ಆಗಿ ಎಲ್ಲದೇ ಕಾಣ್ತಾ, ಯಾಕೆ ಅಂದರೆ ಅಲ್ಲಿ ಏನಿಲ್ಲ, ಆ ಸಬ್ಜೆಕ್ಟ್ ಇದೆಲ್ಲ ಈಶ್ವರ ಎಲ್ಲ ಎಲ್ಲ ಒಂದೇ. ನಮ್ಮೆಲ್ಲರಲ್ಲಿರುವ ಈಶ್ವರ ಒಂದೇ ಕಾಣಿಸ್ತಾ ಇದ್ದಾರೆ, ಅದು ಕಾಮನ್ ಟು ಆಲ್. ಅದಕ್ಕೆ ಈಶ್ವರ ಒಳಗಿದ್ದು ಎಲ್ಲರಿಗೂ ಅದೇ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ಕಡೆಗೆ ಅದ್ರ ಜೀವ ಏನು ಮಾಡ್ತಾನೆ, ಅದಕ್ಕೆ ಪ್ರಪಂಚಕ್ಕೆ ಬಣ್ಣ ಆಡ್ ಮಾಡ್ತಾರೆ. ಪ್ರಪಂಚ ಅಲ್ಲಿಲ್ಲ, ಒಳಗಡೆಯಿಂದ ತೋರಿಸ್ತಾ ಇದ್ದಾನೆ ಈಶ್ವರ. ವ್ಯತ್ಯಾಸ ಗೊತ್ತಾಗ್ತಿದ್ಯಾ? ಈ ರೂಮು, ಇಲ್ಲಿ ರೂಮಲ್ಲಿ ನಾವೆಲ್ಲ ಕೂತ್ಕೊಂಡಿದ್ದೀವಿ ಅಂತ ಕಾಣ್ತಾ ಇದೆ, ರೂಮ್ ನಮ್ಗೆಲ್ಲರಿಗೆ ಕಾಮನ್ ಅಂತ ಕಾಣ್ತಾ ಇದೆ. ರೂಮ್ ಇರೋದು ನಿಜ ಅಲ್ಲ, ಆ ರೂಮ್ ಈಶ್ವರ ತೋರಿಸ್ತಾ ಇದ್ದು ನಿಜ. ಕಾಮನ್, ಇಟ್ಸ್ ಕಾಮನ್ ಬಿಕಾಸ್ ಆಫ್ ಕಾನ್ಷಿಯಸ್ನೆಸ್, ನಾಟ್ ಬಿಕಾಸ್ ಆಫ್ ಆಬ್ಜೆಕ್ಟ್. ವ್ಯತ್ಯಾಸ ಗೊತ್ತಾಗ್ತೀಯಾ? ಇಟ್ಸ್ ಅ ಆಬ್ಜೆಕ್ಟಿವ್ ರಿಯಾಲಿಟಿ ಅಂಡ್ ಸಬ್ಜೆಕ್ಟಿವ್ ರಿಯಾಲಿಟಿ. ರೂಮ್ ಈಸ್ ಅ ಸಬ್ಜೆಕ್ಟಿವ್ ರಿಯಾಲಿಟಿ, ಬಟ್ ಇಟ್ಸ್ ಶೋನ್ ಆಸ್ ಅ ಆಬ್ಜೆಕ್ಟ್ ಬೈ ಈಶ್ವರ ಕಾನ್ಷಿಯಸ್ನೆಸ್. ಈಶ್ವರ ಇಸ್ ಕಾಮನ್ ಟು ಆಲ್, ಭಗವಂತ. ಆಯ್ತಾ? ಅದ್ರಲ್ಲಿ ನಾನೇನು ಮಾಡ್ತೇನೆ, ನಾನು ಬಣ್ಣ ಆ್ಯಡ್ ಮಾಡ್ತೇನೆ, ಓ ಇದು ಒಳ್ಳೆ ಮನೆ, ಇದು ನನ್ನೇ ಮನೆ ಅಂತ ನಾನು ಆ್ಯಡ್ ಮಾಡ್ತೇನೆ. ಇದು ಜೀವ ಸೃಷ್ಟಿ, ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ. ಆ ಜೀವ ಸೃಷ್ಟಿಯಲ್ಲಿ ನಾವು ಬೇರೆ ಬೇರೆ ಬಣ್ಣ ಆ್ಯಡ್ ಮಾಡ್ತೇವೆ, ಬೇರೆ ಬೇರೆ ರೀತಿ ನೋಡ್ತೇವೆ. ಈಶ್ವರ ಸೃಷ್ಟಿ ಆಗಿರ್ತದೆ. ಆತ್ಮಜ್ಞಾನ ಬಂದಮೇಲೂ ಜೀವ ಸೃಷ್ಟಿ ಹೋಗ್ತದೆ, ಈಶ್ವರ ಸೃಷ್ಟಿ ಇರ್ತದೆ, ಮುಕ್ತಿ. ಈಗ ಮೂರು ಶರೀರ ಅಂತ ಹೇಳಿದೆ, ಪ್ರಪಂಚ ಹೊರಗಡೆ ಇದೆ, ಅದರೊಳಗೆ ನಾನಿದ್ದೇನೆ, ನನ್ನ ದೇಹ ಇದೆ, ನನ್ನ ಅದರೊಳಗೆ ಸೂಕ್ಷ್ಮ ಶರೀರ ಇದೆ, ನನ್ನ ಕಾರಣ ಶರೀರ ಅಂತ. ಈಗ ಇನ್ನೊಂದು ಧ್ಯಾನ ಹೇಳ್ಬಿಡ್ತೇನೆ ನಿಮಗೆ, ನೋಡೋಣ, ಅಬ್ಸರ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಧ್ಯಾನ. ಎಲ್ಲ ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು
ನಮ್ಮ ಶರೀರವನ್ನು ಗಮನಿಸಿ, ಸ್ಥೂಲವಾದ ಶರೀರವನ್ನು ಗಮನಿಸಿ. ನಾವು ಶರೀರವನ್ನು ಒಳಗಡೆಯಿಂದ ಗಮನಿಸಿದಾಗ ಶರೀರ ಹೇಗಿದೆ? ಏನೋ ಒಂದು ಇದ್ದ ಅನುಭವ ಇದೆ, ಇರುವಿಕೆ ಅನುಭವ ಇದೆ. ಶರೀರ ಅಂತ ಹೇಳಿದರೆ ಸಂವೇದನೆಗಳು ಅಂದರೆ ಸೆನ್ಸೇಷನ್ಸ್. ಸ್ಥೂಲವಾದ ಶರೀರದಲ್ಲಿ ಸೆನ್ಸೇಷನ್ ಅನುಭವ ಇದೆ, ಸಂವೇದನೆಗಳು. ನಿಮ್ಮ ಮನಸ್ಸನ್ನು ಗಮನವನ್ನು ತಲೆಯ ಭಾಗಕ್ಕೆ ತಗೊಂಡು ಹೋಗಿ. ತಲೆಯ ಭಾಗದಲ್ಲಿ ತಲೆಯ ಇರುವಿಕೆ ಸಂವೇದನೆಗಳ ರೂಪದಲ್ಲಿ ವ್ಯಕ್ತ ಆಗ್ತಾ ಇದೆ, ಸೆನ್ಸೇಷನ್ಸ್. ಆ ಸಂವೇದನೆಗಳನ್ನು ಗಮನಿಸಿ. ಸಂವೇದನೆಗಳು ಬರ್ತವೆ ಹೋಗ್ತವೆ, ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್. ತಲೆ ಅನ್ನೋದು ಸೂಕ್ಷ್ಮವಾದ ಸಂವೇದನೆಗಳಿಂದ ಕೂಡಿದೆ. ಸಂವೇದನೆ ಅಂದರೆ ಶಕ್ತಿ. ನಮ್ಮ ತಲೆ ಸೂಕ್ಷ್ಮವಾದ ಶಕ್ತಿಯ ಸಂಚಾರದಿಂದ ಆಗಿದೆ. ಸೂಕ್ಷ್ಮವಾದ ಕಂಪನಗಳು ತಲೆಯ ಭಾಗದಲ್ಲಿ ಇದ್ದವೆ. ತಲೆ ಅನ್ನೋದು ಒಂದು ಸ್ಥೂಲ ವಸ್ತು ಅಲ್ಲ, ಅದು ಸೂಕ್ಷ್ಮವಾದ ಸಂವೇದನೆಗಳಿಂದ ಆಗಿದೆ. ಮುಖದ ಕಡೆ ಗಮನ ಹರಿಸಿ. ಮುಖದಲ್ಲಿ ಸೂಕ್ಷ್ಮವಾದ ಸಂವೇದನೆಗಳಿದ್ದಾವೆ. ನಮ್ಮ ಇಡೀ ಶರೀರ ಬಾಹ್ಯದಲ್ಲಿ ಸ್ಥೂಲವಾಗಿ ಕಂಡರೂ ಒಳಗಿಂದ ನೋಡಿದಾಗ ಸೂಕ್ಷ್ಮವಾದ ಸಂವೇದನೆಗಳಿಂದ ಕೂಡಿಹೋಗಿದೆ. ಕುತ್ತಿಗೆಯ ಭಾಗಕ್ಕೆ ಬನ್ನಿ. ಕುತ್ತಿಗೆಯ ಭಾಗದಲ್ಲಿ ಸಂವೇದನೆಗಳನ್ನು ಗಮನಿಸಿ. ನಿಮ್ಮ ಎದೆಯ ಭಾಗಕ್ಕೆ ಬನ್ನಿ. ಎದೆಯ ಭಾಗದಲ್ಲಿ ಸಂವೇದನೆಗಳನ್ನು ಗಮನಿಸಿ. ಬೆನ್ನಿನ ಭಾಗದಲ್ಲಿರುವ ಸಂವೇದನೆಗಳನ್ನು ಗಮನಿಸಿ. ನಿಮ್ಮ ಎಡಗೈ ಮತ್ತು ಬಲಗೈಯಲ್ಲಿರುವ ಸಂವೇದನೆಗಳನ್ನು ಗಮನಿಸಿ. ಸಂವೇದನೆಗಳು ಬದಲಾಗ್ತಾ ಇದ್ದಾವೆ, ಆದರೆ ಬದಲಾಗದ ನಾನು ಸಾಕ್ಷಿಯಾಗಿ ಇದನ್ನು ಗಮನಿಸ್ತಾ ಇದ್ದೇನೆ. ದೇಹ ಶರೀರ ಪೂರ್ತಿ ಒಂದು ಸಂವೇದನೆಗಳ ಪುಂಜ, ಶಕ್ತಿಯ ಪ್ರವಾಹ. ಅದನ್ನು ಗಮನಿಸ್ತಾ ಇರೋ ನಾನು ಸಾಕ್ಷಿಯಾಗಿ ನಾನು ಬದಲಾಗದಿರುವ ಸಾಕ್ಷಿ ನಾನು. ನಾನು ಚೈತನ್ಯ, ಈ ಶರೀರವನ್ನು ಗಮನಿಸ್ತಾ ಇದ್ದೇನೆ. ಕಾಲಿನ ಭಾಗವನ್ನು ನೋಡಿ. ಕಾಲಿನ ಭಾಗವನ್ನು ಗಮನಿಸಿ. ಕಾಲಿನ ಭಾಗದಲ್ಲಿ ಸಂವೇದನೆಗಳು ಹರಿತಾ ಇದ್ದಾವೆ ಸೂಕ್ಷ್ಮವಾದ ರೀತಿಯಲ್ಲಿ. ಈ ಸಂವೇದನೆಗಳನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು. ಈ ಸ್ಥೂಲವಾದ ಶರೀರ ಸ್ಥೂಲವಾಗಿ ಕಾಣ್ತಾ ಇದೆ ನಿಜವಾಗಿ ನೋಡಿದರೆ ಇದು ಕೇವಲ ಒಂದು ಶಕ್ತಿಯ ಪ್ರವಾಹ, ಸಂವೇದನೆಗಳ ಪ್ರವಾಹ. ಶರೀರ ಅನ್ನೋದು ಶಕ್ತಿಯ ಪ್ರವಾಹ, ಹರಿಯುತ್ತಿರುವ ಶಕ್ತಿಯ ಪ್ರವಾಹ.
ನಮಗೆ ಸ್ಥೂಲವಾಗಿರುವ ಅನುಭವ ಆಗ್ತಾ ಇದೆ, ಆದರೆ ನಿಜವಾಗಿ ನೋಡಿದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಕೇವಲ ಸಂವೇದನೆಗಳೇ ತುಂಬಿದೆ. ಶರೀರ ಅನ್ನೋದು ಮಾಂಸ, ಮೂಳೆ, ಮಜ್ಜೆ, ರಕ್ತದಿಂದ ಕೂಡಿದೆ. ಇಡೀ ಶರೀರವನ್ನು ನಾನು ಒಳಗಿಂದ ಗಮನಿಸಿದರೆ ಅಲ್ಲಿ ಕೇವಲ ಸಂವೇದನೆಗಳು ಮಾತ್ರ ಇದ್ದಾವೆ. ಈ ಶರೀರವನ್ನು ಸ್ಥೂಲ ಶರೀರ ಅಂತ ಹೇಳಿದ್ವಿ. ಸ್ಥೂಲ ಶರೀರವನ್ನು ಒಳಗಿಂದ ಗಮನಿಸ್ಲಿಕ್ಕೆ ಕಲಿಬೇಕು ನಾವು, ಸೂಕ್ಷ್ಮವಾದ ಸಂವೇದನೆಗಳ ರೂಪದಲ್ಲಿ ಕಲಿತೇವೆ. ಕಡೆಗೆ ಒಳಗಿನ ಪ್ರಪಂಚ ಇದೆ, ಮನಸ್ಸು, ಭಾವನೆಗಳು, ಯೋಚನೆಗಳು, ಇದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳ್ತೇವೆ. ನಾನು ದೇಹ ಅನ್ನುವ ಭಾವನೆ ಸೂಕ್ಷ್ಮವಾಗಿದೆ, ಅದಕ್ಕೆ ಕಾರಣ ಶರೀರ ಅಂತ ಹೇಳ್ತೇವೆ. ಈ ರೀತಿ ನಮಗೆ ಮೂರು ಶರೀರಗಳು, ಸ್ಥೂಲ ಶರೀರ ಸಂವೇದನೆಗಳಿಂದ ಕೂಡಿದ್ದು, ಸೂಕ್ಷ್ಮ ಶರೀರ ಯೋಚನೆ, ಭಾವನೆ, ಕಲ್ಪನೆಗಳಿಂದ ಕೂಡಿದ್ದು, ಕಾರಣ ಶರೀರ ನಾನು ಈ ದೇಹ ಅನ್ನುವ ಕಲ್ಪನೆ ಇರುವ ಕಾರಣ ಶರೀರ. ಈಗ ಮನಸ್ಸನ್ನು ಶರೀರದ ಒಳಕ್ಕೆ ತಗೊಂಡು ಹೋಗಿ ತಲೆಯಿಂದ ಪಾದದವರೆಗೆ ಈ ಶರೀರದೊಳಗೆ ಇರುವ ಅವಕಾಶದಲ್ಲಿ ನಾನು ಅನ್ನುವ ಅರಿವಿದೆ, ಆ ಅರಿವಿನಲ್ಲಿ ಇದ್ದು ಬಿಡಿ. ಗಮನವನ್ನು ನಿಧಾನವಾಗಿ ಹೃದಯ ಭಾಗದಲ್ಲಿ ಇಟ್ಟಿರಿ. ಈ ಶರೀರದ ಒಳಗಿರುವ ನಾನು ಅನ್ನುವ ಅರಿವಿನಲ್ಲಿ ಇದ್ದು ಬಿಡಿ. ಶುದ್ಧವಾದ ನಾನು, ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿಧಾನ ಕಂತಿರಿ. ಸಮಾಧಿ ಒನ್ ವಿಲ್ ನಾಟ್ ಫೀಲ್ ದಿ ಸೆನ್ಸೇಷನ್ಸ್ ಆಲ್ಸೋ ರೈಟ್? ಯಾ. He'll not. No, he can feel, but as I observe, you will be aware that I am observer. ಇದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು. ಆಯ್ತಾ? ಈಗ ಸ್ಥೂಲ ದೇಹ ಗಮನಿಸಿದ್ರೆ ಎಲ್ಲ ಅದು ಸ್ಥೂಲವಾಗಿ ಇತ್ತ ಗಮನಿಸಿದಾಗ? ನಾವೇನೋ ಗಟ್ಟಿ ಮುಟ್ಟಿ ಸ್ಥೂಲ ದೇಹ ಇದೆ ಅಂತ ತಿಳ್ಕೊಂಡಿದ್ವಿ. ನಾವು ಒಳಗಿಂದ ಗಮನಿಸಿದ್ರೆ ಏನಾದಲ್ಲಿ ಏನೋ ವೆರಿ ಲೈಟ್. ನಾವು ಬಾಹ್ಯ ದೃಷ್ಟಿಯಿಂದ ನೋಡಿದಾಗ ಬೇರೆ ಕಾಣ್ತದೆ, ಒಳಗೆ ಅಂತರ್ದೃಷ್ಟಿಯಿಂದ ನೋಡಿ ಬೇರೆ ಕಾಣ್ತದೆ. ಒಳಗಡೆ ದೃಷ್ಟಿಯಿಂದ ನೋಡಿದಾಗ ಶರೀರ ಏನು ಕಾಣ್ತದೆ? ಶರೀರ ಏನಿದೆ?
ಒಂದು ಖುಷಿ ಆಯ್ತು. ಐ ಆಮ್ ಸೋ ವೆರಿ ಲೈಟ್ ಗುರುಜಿ, ಯಾರು ಡುಬ್ಬಿ ಅಂದ್ರು ಐ ಡೋಂಟ್ ಕೇರ್. ಶರೀರ ಬೇರೆ ರೀತಿಯಾಗಿ ಕಾಣ್ತದೆ ಒಳಗಡೆ ನೋಡಿದಾಗ. ನಾವು ಅಂತರ್ದೃಷ್ಟಿಯಿಂದ ನೋಡ್ಲಿಕ್ಕೆ ಕಲಿಬೇಕು. ಶರೀರ ಅನ್ನೋದು ನಾವು ಸ್ಥೂಲ ಹೊರಗೆ ಏನೋ ಗಟ್ಟಿ ಮುಟ್ಟಾಗಿ ಅಂತ ತಿಳ್ಕೊಂಡಿದೆ. ಆಹಾ ಇದಿಲ್ಲ, ಅದು ಮಾಹಿ. ನಿಜವಾಗ ಶರೀರ ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ಬರೀ ಎನರ್ಜಿ. ಕಡೆಗೆ ಯೋಚನೆಗಳು ಬಂದ ನಿಮಗೆ ಭಾಳ ಬಂದಿಲ್ಲ ಯೋಚನೆಗಳಲ್ಲಿದೆ. ಹಾ, ಸಹಜ ಸಮಾಧಿ ಹೋಗ್ತಾ ಯೋಚನೆಗಳೆಲ್ಲ ಕಡಿಮೆ ಆಗ್ತದೆ, ಮನಸ್ಸು ಹೋಗ್ಬಿಡ್ತದೆ, ಮನಸ್ಸು ಖಾಲಿ ಆಗ್ಬಿಡ್ತದೆ. ಅಯ್ಯೋ ತುಂಬ ಯೋಚನೆ, ತುಂಬ ಯೋಚನೆ ಯಾಕಂದ್ರೆ ನಿಮ್ಮ ಬಾಹ್ಯ ದೃಷ್ಟಿ. ಅಂತರ್ದೃಷ್ಟಿಯಿಂದ ನೋಡೋಕೆ ಯೋಚನೆಗಳು ಖಾಲಿ ಆಗ್ಬಿಡ್ತವೆ. ಆಯ್ತಾ? ಮತ್ತು ಶರೀರ ಮನಸ್ಸು ಎರಡು ಕಾಣ್ತಾ ಇತ್ತು ನಿಮಗೆ, ಅಂದರೆ ಶರೀರ ಇದ್ದು ಗೊತ್ತಾಗ್ತೈತಾ? ಆ ಗೊತ್ತಾಗೋನು ಹೇಳಿದ್ದ, ಗೊತ್ತಾಗೋ ಒಳಗಿತ್ತು ಹೊರಗಿತ್ತು? ಒಳಗಿದ್ರೆ ಶರೀರ ಹೊರಗಿಂದ ಶರೀರ ಇದೆ ಅಂತ ಗೊತ್ತಾಗ್ತಾ ಇಲ್ಲೋ? ಒಳಗೂ ಹೊರಗೂ ಎರಡು ಇದ್ದಾನೆ ಅವನು. ಬರೀ ಒಳಗಿದ್ರೆ ಹೊರಗಿರೋದು ಗೊತ್ತಾಗಲ್ಲ, ಆದರೆ ಹೊರಗೂ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆಯಲ್ಲ. ಆ ಗೊತ್ತಾಗೋನು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಅವನೇ ಆತ್ಮ. ಆಯ್ತಾ? ಪ್ರಪಂಚ ಎಲ್ಲಿತ್ತು? ಪ್ರಪಂಚ ಗೋನ್, ಯಾಕಂದ್ರೆ ನಿಮ್ಮ ಅಂತರ್ದೃಷ್ಟಿ ಆಯ್ತು. ಅಂತರ್ದೃಷ್ಟಿ ಆದ್ರೆ ಪ್ರಪಂಚ ಮುಳುಗೋಯ್ತು. ಸೊ ನಿಮ್ಗಿದ್ದದ್ದು ಹೀಗೆ ಆಕ್ಚುಲಿ. ಇಲ್ಲಿ ನೋಡಿ, ಈ ಆತ್ಮ ಎಲ್ಲ ಒಳಗೆ ನಾನು ಅಂದ್ರೆ ಎಲ್ಲ ಎಲ್ಲ ಒಳಗೆ ಇಲ್ಲಿದೆ ಅಂತ ಹೇಳ್ತೀನಿ. ನಾನೊಂದು ಎಲ್ಲ ಎಲ್ಲ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರ. ಆಯ್ತಾ? ಅದು ಇದು ನಾನು, ಅದಕ್ಕೆ ತುರಿ ಅಂತ ಹೇಳ್ತಾರೆ, ಆತ್ಮ ಅಂತ ಹೇಳ್ತಾರೆ. ಅದೆಲ್ಲ ಒಳಗೆ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರ. ನೀವು ಸರಿಯಾಗಿ ಅಂತರ್ದೃಷ್ಟಿಯಿಂದ ಗಮನ ಮಾಡಿದ್ರೆ ಅದು ಅದು ಎಲ್ಲ ಕಡೆ ಇದೆ, ಹೊರಗಡೆ ಇದೆ. ಆಯ್ತಾ? ಪ್ರಪಂಚ ಎಲ್ಲೋ ಇದೆ ಅಂತ ಹೇಳ್ತಾ ಇದ್ರ, ಆ ಪ್ರಪಂಚ ಒಂದು ಇಲ್ಲಿ ಡಾಟ್ ಆಗಿಬಿಟ್ಟಿದೆ, ಚುಕ್ಕಿ ಆಗಿಬಿಟ್ಟಿದೆ. ಮೊದಲು ಪ್ರಪಂಚ ಎಲ್ಲ ಹೊರಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಬಾಹ್ಯದೃಷ್ಟಿ ನೋಡಿದಾಗ ಪ್ರಪಂಚ ಹೊರಗೆ, ಅಂತರ್ದೃಷ್ಟಿ ನೋಡಿದಾಗ ಪ್ರಪಂಚ ಇಲ್ಲವೇ ಇಲ್ಲ, ಎಲ್ಲ ಸೂಕ್ಷ್ಮ ಆಗಿಬಿಟ್ಟಿದೆ, ಇಷ್ಟೇ ಸಣ್ಣದು. ಆಯ್ತಾ? ಕಡೆಗೆ ಸ್ಥೂಲ ಶರೀರ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟಿದ್ರಿ, ಕಾರಣ ಶರೀರ ದೊಡ್ಡದು. ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ. ಆ ಸ್ಥೂಲ ಶರೀರ ನೋಡಿ ಪ್ರಪಂಚ, ಅದನ್ನು ಕಾಣುವ ಆತ್ಮ. ಈ ಮೂರು ಶರೀರಗಳು ಒಂದಕ್ಕೊಂದು ಉಲ್ಟ. ನಮ್ಗೆ ನಮ್ಮ ಬಾಹ್ಯದೃಷ್ಟಿ ನೋಡಿದಾಗ ಒಂದು ಬೇರೆ ಕಾಣ್ತದೆ, ಅಂತರ್ದೃಷ್ಟಿ ನೋಡಿದಾಗ ಬೇರೆ ಆಗುತ್ತೆ. ನಾವು ಕಲಿಬೇಕಾದ ನೋಡಬೇಕಾದ್ದು ಅಂತರ್ದೃಷ್ಟಿಯಿಂದ ನೋಡೋಕೆ ಕಲಿಬೇಕು. ಏನೋ ಡೌಟ್ ಇದೆಯಾ? ಏನ್ರಿ ಸಂತೋಷ್, ಸಂತೋಷ ಆಯ್ತಾ? ಯಾಕಂದ್ರೆ ನಾವು ಪ್ರಪಂಚದಲ್ಲಿ ತುಂಬ ಪ್ರಾಬ್ಲಮ್ ಇದೆ, ಸಮಸ್ಯೆ ಅಂತ ತಿಳ್ಕೊಂಡ್ರೆ ಅವೆಲ್ಲ ಇಲ್ಲೇ ಇದೆ, ನಾವು ಅದನ್ನು ಗಮನಿಸ್ತಾ ಇಲ್ಲ ಏನಿದೆ ಅಂತ. ಒನ್ಸ್ ಸ್ಟಾರ್ಟ್ ಅಬ್ಸರ್ವಿಂಗ್ ದೇ, ಪ್ರಪಂಚ ಬೇರೆ ಬೇರೆ ರೀತಿ ಕಾಣ್ತದೆ. ದ ವೇ ವಿ ಲುಕ್ ಅಟ್ ದ ವರ್ಲ್ಡ್ ಚೇಂಜಸ್. ಓಕೆ, ಪುನಃ ಓಂಕಾರಕ್ಕೆ ಬರೋಣ. ನಾನು ಇಡೀ ಕ್ಲಾಸನ್ನು ಓಂಕಾರ ದೃಷ್ಟಿನೇ ಮಾಡ್ತೇನೆ. ಓಂಕಾರದಲ್ಲಿ ಎಲ್ಲ ಭಾಳ ವಿಷಯ ಹೇಳೋಕ್ಕಾಗುತ್ತೆ. ಇದು ಓಂಕಾರ, ಅಕಾರ ಉಕಾರ ಮಕಾರ. ಓಕೆ, ಅಕಾರ ಹೇಳೋಣ. ಸ್ಥೂಲ ಶರೀರ, ಉಕಾರ ಅನ್ನೋದು ಹೃದಯ ಭಾಗ. ಸೂಕ್ಷ್ಮ ಶರೀರ, ಕಡೆಗೆ ಆಜ್ಞಾಚಕ್ರ ಹಣೆಯ ಭಾಗ ಮಕಾರ.
ಇದಕ್ಕೆ ಕಾರಣ ಶರೀರ ಅಂತ ಹೇಳೋದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದು ಅಕಾರ ಉಕಾರ ಮಕಾರ ಒಟ್ಟಿಗೆ. ಚಕ್ರದ ಕಡೆ ಇರಲಿ, ಹಣೆಯ ಮಧ್ಯಭಾಗ ನಿಮ್ಮ ಕಣ್ಣಿರಲಿ. ಈಗ ಅರ್ಥ ಆಯ್ತು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ನೀವು ಅಂತರ್ದೃಷ್ಟಿ ನೋಡಿದಾಗ ಸ್ಥೂಲ ಶರೀರಲ್ಲಿದೆ, ಸೂಕ್ಷ್ಮ ಶರೀರದ, ಕಾರಣ ಶರೀರದಲ್ಲಿದೆ, ಯಾವುದು ಇಲ್ಲ, ಕೇವಲ ಎನರ್ಜಿ, ಶಕ್ತಿ ಮಾತ್ರ. ಇದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಮನಸ್ಸು ಬಹಿರ್ಮುಖದ ನೋಡಿದಾಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಇದೆ. ಒಳಗಡೆಯಿಂದ ನೋಡಿದಾಗ ಅಲ್ಲಿ ಕೇವಲ ಎನರ್ಜಿ ಇದೆ, ಶಕ್ತಿ. ಆ ಶಕ್ತಿಯೇ ಜಗನ್ಮಾತೆ. ಅದನ್ನ ನೋಡ್ತಾ ಇರೋ ಶಿವ, ಚೈತನ್ಯ. ನಾನು ಎಲ್ಲಿದ್ದೇನೆ? ಈ ದೇಹ ನಾನಂತ ಎಲ್ಲಿದೆ? ದೇಹನೇ ಇಲ್ಲ ಅಲ್ಲಿ, ದೇಹ ಬರೀ 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 ಅಲ್ಲಿ ಎನರ್ಜಿ ಇದೆ ಅಷ್ಟೇ. ಹೌದಾ?
ಸೊ ಹಾಗಾಗ್ಬಿಟ್ಟು ನಾವು ಅಂತರ್ಮುಖವಾಗಿ ನೋಡ್ಲಿಕ್ಕೆ ಕಲಿಬೇಕು. ಅಂತರ್ಮುಖವಾಗಿ ನೋಡ್ಲಿಕ್ಕೆ ಕಲಿತ ಕಲಿತ ಏನಾಗುತ್ತೆ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಪುನಃ 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 ನಾವು ಅಂತರ್ಮುಖವಾಗಿ ನಮ್ಮ ಶರೀರ ಬುದ್ಧಿಯನ್ನು ಗಮನಿಸಿದಾಗ ಯಾವುದೂ ಇಲ್ಲ, ಇರೋದು ಶುದ್ಧ ಚೈತನ್ಯ. ಗಮನಿಸಿದ್ರೆ ಸಾಕ್ಷಿ ಮಾತ್ರ ಇದೆ. ಕಡೆಗೆ ಏನಿದೆ ಶರೀರ ಮನಸ್ಸು ಬುದ್ಧಿ, ಒಂಥರ ಎನರ್ಜಿ, ಬಂಡ್ ಆಫ್ ಎನರ್ಜಿ, ಅದು ಶಕ್ತಿ. ಅದು ಕಣ್ತೆದ ಕೂಡಲೇ ಆ ಶಕ್ತಿ, ಅದೇ ಶಕ್ತಿ ಪ್ರಪಂಚ ಕಾಣ್ತದೆ. ಆಯ್ತಾ, ಪುನಃ ಪುನಃ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ ನಾನು ಶರೀರ ಅನ್ನೋ ತಪ್ಪು ಕಲ್ಪನೆ ಹೋಗ್ತದೆ, ನಾನು ಶುದ್ಧ ಚೈತನ್ಯ ಅನ್ನೋ ಅರಿವು ಬರ್ತದೆ. ಪ್ರಶ್ನೆ ಇದೆಯಾ, ಮುಂದೋಗ್ಬೋದಾ? ಇದನ್ನೇ ಹಿಂದೆ ಹೇಳಿದ್ರು ತತ್ವಮಸಿ ಅಂತ. ತತ್ವಮತ್ವಮ್ ಅಂದ್ರೆ ನೀನು, ನೀನು ಯಾವುದು? ಚೈತನ್ಯ. ಅದು ಗಮನಿಸ್ತಾ ಇರೋನು, ಗಮನಿಸ್ತಾ ಇರೋನು ಏನಾಗಲ್ಲ, ಸಾಕ್ಷಿಗೇನೂ ಆಗುದಿಲ್ಲ. ಆ ಶರೀರ ಅನ್ನೋದು ಒಂಥರ ಎನರ್ಜಿ ಬುದ್ಧೆ, ಚೈತನ್ಯದ ಪುಂಜ ಕಾಣ್ತದೆ. ಚೈತನ್ಯ ಬಂದು ಶಕ್ತಿ, ಶಿವ ಮತ್ತು ಶಕ್ತಿ. ನಾನು ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೆಲ್ಲ ಇದೆ, ಶರೀರ ಗಟ್ಟಿಯಾದ ನಾನು ಎಲ್ಲಿದೆ ಅದು ಶರೀರ, ಅಲ್ಲಿರೋ ಇಲ್ಲ. ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಜ್ಞಾನ ಅಜ್ಞಾನದಲ್ಲಿದ್ದಾಗ, ಅಂದರೆ ಮುಂಚೆ ಜ್ಞಾನ ಬಾರದಿದ್ದರೆ ಈ ಸಾಯುವ ಕಾಲದಲ್ಲಿ ಸ್ಥೂಲ ಶರೀರ ಇಲ್ಲೇ ಉಳಿತದೆ. ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಆತ್ಮನೊಟ್ಟಿಗೆ ಬೇರೆ ಕಡೆ ಹೋಗುತ್ತೆ. ಆತ್ಮ ಇಲ್ಲೂ ಹೋಗುದು, ಆತ್ಮ ಸರ್ವವ್ಯಾಪಿ. ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇನ್ನೊಂದು ಶರೀರ ಉಳ್ಕೊಂಡು ಹೋಗ್ತದೆ. ಆಯಿತಾ, ಜ್ಞಾನ ಬರ್ತಾ ಇದ್ದಾಗೆ ನಮ್ಗೆ ಅರಿವಾಗಿಸುವಾಗುತ್ತೆ, ಸ್ಥೂಲವಿಲ್ಲ, ಸೂಕ್ಷ್ಮವಿಲ್ಲ, ಕಾರಣವಿಲ್ಲ, ಚೈತನ್ಯ ಶಿವ ಮತ್ತು ಶಕ್ತಿ ಮಾತ್ರ ಇದೆ ಅಂತ. ಆವಾಗ ನಾನು ಅಂತ ಹೋಗ್ತದೆ, ಆಮೇಲೆ ಎಲ್ಲೂ ಹೋಗ್ಲಿಕ್ಕಿಲ್ಲ ಶರೀರ. ಅದು ಅಜ್ಞಾನ. ಆ್ಯಕ್ಚುಲಿ ಅದೇನಂದರೆ, ಜನರಿಗೆ ಆತ್ಮ ಅಂದ್ರೆ ಏನು ಗೊತ್ತಿಲ್ಲ, ಶರೀರ ಅಂದ್ರೆ ಗೊತ್ತಿಲ್ಲ. ಆತ್ಮ ಸರ್ವವ್ಯಾಪಿ, ಆತ್ಮ ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಹೋಗ್ತಾ ಇರೋದು ಮನಸ್ಸು, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಒಂದು ಕಡೆ ತಿರುಗಾಡ್ತದೆ. ಆಯ್ತಾ, ಆದರೆ ಆತ್ಮ ಸದಾಕಾಲ ಇರ್ತದೆ ಒಟ್ಟಿಗೆ, ಆತ್ಮ ಎಲ್ಲೂ ಹೋಗಲ್ಲ. ಈಗ ಸೂರ್ಯ ಎಲ್ಲ ಕಡೆ ಇರ್ತಾನೆ, ಆ ಎಲ್ಲ ಕಡೆ ಇರೋ ಸೂರ್ಯ ಆ ಸೂಕ್ಷ್ಮ ಶರೀರ ಕಾರಣ ಶರೀರ ಎಲ್ಲಿ ಹೋದ್ರೂ ಅದಕ್ಕೆ ಬೆಳಕು ಕೊಡ್ತಾ ಇರ್ತಾನೆ. ಹಾಗೆ ಆತ್ಮ ಹೋದಾಗ ಕಾಣ್ತದೆ, ಯಾಕಂದರೆ ಅದು ಹೋಗ್ತಾ ಇರೋ ಸೂಕ್ಷ್ಮ ಶರೀರ ಕಾರಣ ಶರೀರ. ಆತ್ಮ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಆತ್ಮ ಸರ್ವವ್ಯಾಪಿ. ಅದನ್ನ ಯಾಕೆಂದ್ರೆ ಇನ್ನು ಮುಂದಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಆತ್ಮ ಹೋಗುತ್ತೆ ಅಂತ ಹೇಳ್ತಿದೆಲ್ಲ ಜನರು, ಇದು ವ್ಯವಹಾರಿಕ ದೃಷ್ಟಿ, ಅವರಿಗೆ ನಿಜ ಅಂತೇನು ಗೊತ್ತಿಲ್ಲ. ನೀವು ಅಂತರ್ದೃಷ್ಟಿಯಿಂದ ನೋಡಿದಾಗ, ಒಳಗೆ ಧ್ಯಾನ ಮಾಡ್ತಾ ಮಾಡ್ತಾ ನೋಡಿದಾಗ ನೀವು ಸತ್ಯ ಅರಿವಾಗ ಸಿಗುತ್ತೆ, ಆತ್ಮ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ತಿರುಗಾಡ್ತವೆ. ನಾವು ಅಂದ್ರೆ ಯಾರು? ಅದೇ ಮನಸ್ಸು ಬುದ್ಧಿ. ಹಾ, ಅದೇ ನಿಮ್ಗೆ ಅದೇ ಅದೇ ಬೇರೆ, ಮನಸ್ಸು ಬುದ್ಧಿ ಬೇರೆ. ಈಗ ನಿಮ್ಗೆ ಎಚ್ಚರ ಸ್ಥಿತಿಯಲ್ಲಿದ್ದೀರಿ, ಈಗ ಎಚ್ಚರದಲ್ಲಿದ್ದೀರಾ, ನನ್ನ ನೋಡ್ತಾ ಇದ್ದೀರಿ ತಾನೆ, ಕನಸಿಗೆ ಹೋಗ್ತೀರಾ, ಕನಸು ಈ ದೇಹ ಇಲ್ಲೋಯ್ತು, ಈ ದೇಹ ಹೋಯ್ತು. ಆಯ್ತಾ, ಅವಾಗ ಇನ್ನೊಂದು ದೇಹ ಬಂತು, ಇನ್ನೊಂದು ಪ್ರಪಂಚ ಬಂತು. ಆ ಇನ್ನೊಂದು ದೇಹ ಇನ್ನೊಂದು ಪ್ರಪಂಚಕ್ಕೆ ಹೋದದ್ದು ಯಾರು? ಸೂಕ್ಷ್ಮ ಶರೀರ. ಸತ್ತ ಮೇಲೆ ಅದೇ ಆಗುತ್ತೆ, ಈ ದೇಹ ಇಲ್ಲೇ ಹೋಗುತ್ತದೆ, ಆ ಇನ್ನು ಸೂಕ್ಷ್ಮ ಶರೀರ ಇನ್ನೊಂದು ದೇಹ ಹುಡ್ಕೊಂಡು ಹೋಗುತ್ತೆ, ಇನ್ನೊಂದು ಪ್ರಪಂಚ. ಸೊ ದೇಹ, ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ಶರೀರ, ಮೂರು ಬೇರೆ. ಇದು ನಿಮ್ಗೆ ಕನಸಿನ ಅನುಭವ ಬರ್ತದೆ, ಕನಸಿನಲ್ಲಿ ಏನಾಗುತ್ತೆ, ಈ ದೇಹ ಇಲ್ವೇ ಇಲ್ಲ, ಬೇರೆ ಯಾವ್ದು ದೇಹ, ಆ ದೇಹ ಬೇರೆ ಹಿಡ್ಕೊಂಡಿದ್ದು ಯಾರದು? ಸೂಕ್ಷ್ಮ ಶರೀರ, ಮನಸ್ಸು ಬುದ್ಧಿ. ಆ ಸೂಕ್ಷ್ಮ ಶರೀರ ಅನುಭವಿಸ್ತದೆ, ಕಡೆ ಅದನ್ನು ಬಿಡ್ತು, ಪುನಃ ಎಚ್ಚರ ಶರೀರ ಬಂತು. ಆದರೆ ಸತ್ತ ಮೇಲೆ ಈ ಶರೀರ ಜೀರ್ಣ ಆಯಿತು, ಸೂಕ್ಷ್ಮ ಶರೀರ ಇನ್ನೊಂದು ಶರೀರ ಹೋಯಿತು. ಆತ್ಮ ಎಲ್ಲೂ ಹೋಗಿಲ್ಲ, ಆತ್ಮ ಎಲ್ಲದಕ್ಕೂ ಬೆಳಕು ಕೊಡ್ತಾ ಕೂತ್ಕೊಂಡಿರ್ತದೆ. ಅರ್ಥ ಆಯ್ತಾ? ಯಾಕಂದ್ರೆ ನಮಗೆ ನಾವು ವ್ಯವಹಾರಿಕವಾಗಿ ಏನೇನು ಕೇಳ್ತೇವಲ್ಲ ಅದ್ರಲ್ಲಿ ನಿಜ ಇಲ್ಲ, ಅದು ತುಂಬ ಅಜ್ಞಾನ ಇದೆ. ಆತ್ಮ ಎಲ್ಲೂ ಹೋಗ್ತದೆ, ಆತ್ಮ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ತಾ ಇರೋದು ಮನಸ್ಸು. ಆಯ್ತಾ, ಇದು ಎಲ್ಲಿವರೆಗೂ ಹೋಗ್ತಾ ಇರ್ತದೆ? ಅನಂತ ಕಾಲ ಹೋಗ್ತಾ ಇರ್ತದೆ, ಸಾವಿರಾರು ಜನ್ಮಗಳು, ಲಕ್ಷಗಟ್ಟಲೆ ಜನ್ಮಗಳು ಹೋಗ್ತಾ ಇರ್ತದೆ. ಈ ಮನಸ್ಸು ಒಂದು ಶರೀರ ಬಿಡ್ತು, ಕನಸಿದ್ದಾಗೆ ಒಂದು ಶರೀರ ಇಟ್ಕೊಳ್ತು ಅನುಭವಿಸ್ತು ಬಿಡ್ತು, ಇನ್ನೊಂದು ಶರೀರ ಇಟ್ಕೊಳ್ತು ಅನುಭವಿಸ್ತು ಬಿಡ್ತು. ಆತ್ಮ ಸದಾಕಾಲ ಹಾಗೆ ಇರ್ತದೆ. ಕಡೆಗೆ ಜ್ಞಾನ ಬಂದಾಗ ಏನು ಜ್ಞಾನ ಬರ್ತದೆ? ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚೈತನ್ಯ ನಾನು ತಗೊಳ್ಳೋದಾಗ ಇದು ಈ ಶರೀರ ಸೂಕ್ಷ್ಮ ಶರೀರ ಎಲ್ಲೂ ಹೋಗಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಏನು ದಾರಿ ಇಲ್ಲ. ಯಾಕಂದ್ರೆ ಅದಕ್ಕೆ ಅದು ಆನಂದ ಹುಡ್ಕೊಂಡು ಹೋಗ್ತಾ ಇದೆ, ಆನಂದವೇ ಆತ್ಮ ಅಂತ ಗೊತ್ತಾದ್ರೆ ಅದು ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ.
ಹಾಗಾಗ್ಬಿಟ್ಟು ಒಬ್ಬ ಜ್ಞಾನಿಯಲ್ಲಿ ಮೊದಲೇನಾಗುತ್ತೆ, ಈ ಕಾರಣ ಶರೀರ ನಾಶ ಆಗ್ಬಿಡ್ತದೆ, ಕಾರಣ ಶರೀರ ಹೋಗ್ಬಿಡ್ತದೆ ಅವನಿಗೆ, ಜ್ಞಾನಿಗೆ ಅಜ್ಞಾನದ ಶರೀರ ಹೋಗ್ಬಿಡ್ತದೆ. ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಸ್ವಲ್ಪ ಕಾಲ ಇರ್ತದೆ, ಬಟ್ ಅವನಿಗೆ ನಾನು ಶರೀರ ಅನ್ನೋ ಭಾವನೆ ಇರಲ್ಲ, ಕಡೆಗೆ ಅದು ಸತ್ತೋದ ಮೇಲೆ ಅದು ಹೋಗ್ಬಿಡ್ತದೆ. ಹಾಗಾಗ್ಬಿಟ್ಟು ಜ್ಞಾನಿ ಆತ್ಮನಲ್ಲೂ ಒದ್ದಾಗ್ಬಿಡ್ತಾನೆ ಬದುಕಿದ್ದಾಗಲೇ, ಜೀವನ್ ಮುಕ್ತ ಅಂತ ಹೇಳ್ತಾನೆ. ಅಲ್ಲ, ದೇಹ ದೇಹ ಆತ್ಮಕ್ಕೂ ದೇಹಕ್ಕೂ ಇರೋ ಸಂಬಂಧವನ್ನ ನೀವು ಈ ರೀತಿ ತಿಳ್ಕೋದು. ನೀರು ಸಮುದ್ರ ಮತ್ತು ಅಲೆ, ನೀರು ಸಮುದ್ರ ಅಲೆ, ಅಲೆ ಬರ್ತದೆ ಹೋಗ್ತದೆ, ಅಲೆಗೆ ಸಾವಿದೆ, ನೀರಿಗೆ ಸಾವಿದೆಯಾ? ನೀರಿಗೆ ಸಾವಿಲ್ಲ. ಆತ್ಮ ಪರಮಾತ್ಮ ಸರ್ವವ್ಯಾಪಿ ಸರ್ವಾಂತರ್ಯಾಮಿ, ಅದು ನೀರು ಅಂತ ತಿಳ್ಕೋಬೇಕು ನಾವು. ಅದು ಬೇರೆ ಬೇರೆ ರೂಪದಲ್ಲಿ ಬರ್ತದೆ, ಅಲೆಗಳಾಗಿ ಬರ್ತದೆ ಹೋಗುತ್ತದೆ, ಆ ಬೇರೆ ಬೇರೆ ರೂಪದಲ್ಲಿ ಕಾಣೋ ಶಕ್ತಿ. ಸೊ ಬೇರೆ ಶರೀರ ಕಾಣ್ತದೆ, ಕಡೆ ಜೀರ್ಣ ಆಗುತ್ತೆ, ಬಟ್ ನೀರಿಗೆ ಏನಾಗಲ್ಲ. ಹಾಗೆ ಆತ್ಮಕ್ಕೆ ಏನೂ ಆಗಲ್ಲ, ಆತ್ಮ ಅಲಗಾಡೋದು ಇಲ್ಲ. ನೀರು ದೊಡ್ಡ ಅಲೆ ಬಂದರೂ ನೀರಿಗೆ ಏನಾಗಲ್ಲ, ಅದತ್ತಾ? ನಾವೆಲ್ಲ ನೀರಿನ ಅಲೆಗಳಿದ್ದಾಗೆ ಶರೀರದಲ್ಲಿ. ಅದು ಜ್ಞಾನ ಬಂದಾಗ ಗೊತ್ತಾಗುತ್ತೆ, ಓ ನಾನು ಅಲೆ ಅಂತ ಗೊತ್ತಾಗುತ್ತೆ. ಅಜ್ಞಾನಿಗಳನ್ನ ಬಿಟ್ಟು ನಾನು ಅಲೆ ಅಲ್ಲ ನೀರು ಅಂತ ಗೊತ್ತಾಗುತ್ತೆ. ಅಜ್ಞಾನಿಗಳನ್ನ ಬಿಟ್ಟು ನಾನೇ ಅಲೆ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಅಷ್ಟೇ. ಸೊ ಓಂಕಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾನೆ. ಏನು ಹೇಳ್ತೀನಿ ನೆನ್ ಮಾಡೋಣ ನೋಡೋಣ, ಯಾರಾದ್ರು ಹೇಳಿ. ಓಂಕಾರಕ್ಕೆ ಮೊದಲನೇ ಸಲ ಮೊದಲನೇ ಹೇಳಿದೆ, ಮೂರು ರೀತಿಯ ಆನಂದಗಳು, ಸುಖ, ದೈಹಿಕ, ಮಾನಸಿಕ, ಕಡೆಗೆ ಪಾರಮಾರ್ಥಿಕ ಆನಂದ. ಆಯ್ತಾ? ಕಡೆಗೆ ಇನ್ನೊಂದು ಹೇಳಿದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಆತ್ಮ. ರೈಟ್? ಇದೇ ರೀತಿ ಈ ಕ್ಲಾಸಲ್ಲಿ ಬೇರೆ ಬೇರೆ ಆತ್ಮಕ್ಕೆ ಓಂಕಾರಕ್ಕೆ ಬೇರೆ ರೀತಿಯ ಅರ್ಥ ಹೇಳ್ತೇನೆ. ಸೊ ನಿಮ್ಗೆ ನೆನಪಿರ್ಲಿಕ್ಕೆ ಸುಲಭ. ಎಲ್ಲ ಇಡೀ ಓಂಕಾರ ಅಂದ್ರೆ, ಓಂಕಾರ ಅಂದ್ರೆ ಇಡೀ ವಿಶ್ವವನ್ನೇ ಓಂಕಾರ ಹೇಳಕ್ ಸಾಧ್ಯ. ಸತ್ವಗುಣ, ರಜೋಗುಣ, ತಮೋಗುಣ, ಆಯ್ತಾ, ಗುಣಾತೀತ, ಓಕೆ, ಜೀವನ್ ಮುಕ್ತ, ಎಲ್ಲವನ್ನು ಓಂಕಾರ ಹೇಳಕ್ ಸಾಧ್ಯ. ಅದನ್ನೇ ಈ ಕ್ಲಾಸ್ ಅಲ್ಲಿ ಸ್ಪೆಷಲ್ ಅಂದ್ರೆ ಅದು ಓಂಕಾರದ ಮೂಲಕ ಎಲ್ಲ ಹೇಳಿ ಪ್ರಯತ್ನ ಮಾಡ್ತೇನೆ. ಏನ್ ಪ್ರಶ್ನೆ? ಜ್ಯೋತ ಸೆ ಜ್ಯೋತ ಜಗಾವು, ಜ್ಯೋತ ಜಗಾವು, ಸದಗುರು ಜ್ಯೋತ ಸೆ ಜ್ಯೋತ ಜಗಾವು, ಸದಗುರು ಜ್ಯೋತ ಸೆ ಜ್ಯೋತ ಜಗಾವು, ಮೇರಾ ಅಂತರ್ ಮೇರಾ ಅಂತರ್ ತಿಮಿರ ಮಿಠಾವೋ, ತಿಮಿರ ಮಿಠಾವೋ, ಸದಗುರು ಜ್ಯೋತ ಸೆ ಜ್ಯೋತ ಜಗಾವು, ಸದಗುರು ಜ್ಯೋತ ಸೆ ಜ್ಯೋತ ಜಗಾವು, ಹೇ ಯೋಗೇಶ್ವರ ಹೇ ಯೋಗೇಶ್ವರ, ಹೇ ಜ್ಞಾನೇಶ್ವರ ಹೇ ಜ್ಞಾನೇಶ್ವರ, ಹೇ ಪರಮೇಶ್ವರ ಹೇ ಪರಮೇಶ್ವರ, ಹೇ ಸರ್ವೇಶ್ವರ ಹೇ ಸರ್ವೇಶ್ವರ, ನಿಜ ಕೃಪಾ ಬರ್ಸಾವೋ, ನಿಜ ಕೃಪಾ ಬರ್ಸಾವೋ, ಸದಗುರು ಜ್ಯೋತ ಸೆ ಜ್ಯೋತ ಜಗಾವೋ, ಸದಗುರು ಜ್ಯೋತ ಸೆ ಜ್ಯೋತ ಜಗಾವೋ, ಮೇರಾ ಅಂತರ ಮೇರಾ ಅಂತರ ತಿಮಿರ ಮಿಠಾವೋ, ತಿಮಿರ ಮಿಠಾವೋ, ಸದಗುರು ಜ್ಯೋತ ಸೆ ಜ್ಯೋತ ಜಗಾವೋ, ಸದಗುರು ಜ್ಯೋತ ಸೆ ಜ್ಯೋತ ಜಗಾವೋ, ಹಮ ಬಾಲಕ ಹಮ ಬಾಲಕ ತೇರೆ ದ್ವಾರ ಪೆ ಆಯೇ, ತೇರೆ ದ್ವಾರ ಪೆ ಆಯೇ, ಮಂಗಳ ದರಸ ದಿಖಾವೋ, ಮಂಗಳ ದರಸ ದಿಖಾವೋ, ಸದಗುರು ಜ್ಯೋತ ಸೆ ಜ್ಯೋತ ಜಗಾವೋ, ಸದಗುರು ಜ್ಯೋತ ಸೆ
ज्योत जगाओ मेरा अंतर तिमिर मिठाओ सदगुरु ज्योत से ज्योत जगाओ सदगुरु ज्योत से ज्योत जगाओ शीश झुकाए करें तेरी आरती शीश झुकाए करें तेरी आरती प्रेम सुधा बरसावो सदगुरु ज्योत से ज्योत जगाओ सदगुरु ज्योत से ज्योत जगाओ मेरा अंतर तिमिर मिठाओ सदगुरु ज्योत से ज्योत जगाओ सदगुरु ज्योत से ज्योत जगाओ अंतर भी युग अंतर में युग युग से सोई चिति शक्ति को जगाओ सदगुरु ज्योत से ज्योत जगाओ सदगुरु ज्योत से ज्योत जगाओ मेरा अंतर तिमिर मिठाओ सदगुरु ज्योत से ज्योत जगाओ सदगुरु ज्योत से ज्योत जगाओ सच्ची ज्योत जगे हृदय में सो हम नाद जगाओ सदगुरु ज्योत से ज्योत जगाओ सदगुरु ज्योत से ज्योत जगाओ जीवन आत्मा आनंद अविनाशी चरण न शरण लगाओ सदगुरु ज्योत से ज्योत जगाओ सदगुरु ज्योत से ज्योत जगाओ मेरा अंतर तिमिर मिठाओ सदगुरु ज्योत से ज्योत जगाओ सदगुरु ज्योत से ज्योत जगाओ मनोबुद्धि अहंकार चित्ताणि नाहम् मनसु बुद्धि अहंकार चित्तगळु नानल्ल श्रोत्रजिह्वे ग्राणनेत्रे पंच कर्मेन्द्रियगळु नानल्ल व्योम भूमिर्न तेजोन वायुः पंचभूतगळु नानल्ल चिदानन्दरूपः शिवोऽहं शिवस्वरूपी नानु नाने नच प्राण सन्नो न वै पंचवायुः पंचवायुगळु नानल्ल पंचप्राणगळु नानल्ल पंचकोशगळु नानल्ल सप्तधातुगळु नानल्ल न वाक्पाणि पादम् न च उपस्थपायुः वाक् पाणि